ಸಂತೋಷ್ ಸರ, ಹೇಳ್ರಿ. ಹಾ ಸರ, ಇಲ್ಲಿ ಇಲ್ಲಿ ಅಂತೂ ಕರೆಂಟ್ ಹೋಗಿದಾವ್ರಿ. ಇಲ್ಲಿ ಇದು ಹಾಕೊಂಡ್ ನೋಡಕತ್ತವ್ ನಾವು, ಟಾರ್ಚ್ ಹಚ್ಕೊಂಡ. ಸರಿಯು ಪೂರ್ಣ ಅಸ್ತನ್ ಸರ್, 6:30 ಏನೋ ಜಾಯ್ನ್ ಆಗ್ತಾನ ಅಂದ್ರೆ ಈಗ ಅವ್ರ ಸರ್. ನಂದು ಕೋಸ್ಟ್ ಆಗಿಲ್ಲ ಅನ್ಸುತ್ತೆ ನೋಡಿ. ಸಂತೋಷ್ ಸರ, ಸಂತೋಷ್ ಸರ, ಅನಿಲ್ ಅವ್ರ ಹೇಳ್ರಿ. ಹಾ ಕೇಳ್ದಲ್ರಿ, ನಾ ಮಾತಾಡುದು ಎಲ್ಲ. ಕೋಸ್ಟ್ ಬಂದಿಲ್ಲ, ಬಂದತ್ತಲ್ಲ. ಏ ಹಂಜಿ, ಹೇಳ್ರಿ. ಅನಿಲ್ ಒಂದೊಂದು ಕೋಸ್ಟ್ ಮಾಡ್ರಿ. ಅನಿಲ್ ಅಂದ್ರೆ ಈ ಮೊಬೈಲ್ ನ್ಯಾಗ ಜಾಯಿನ್ ಆಗಿ ನಾನು ತಡ್ರಿ ಪಾರ್ಟಿಸಿಪೆಂಟ್ಸ್. ಹಲೋ ಸರ, ಹೇಳ್ರಿ ಹೇಳ್ರಿ. ಏ ಸರ, ಇದ್ರ ಒಳಗೆ ಬರ್ತಾ ಇಲ್ಲಲ್ರಿ, ಇದ್ರ ಒಳಗೆ ನಂದ್ರದಾಗ. ನಾ ಹೊರಗ ಬಂದವ, ಇನ್ನೂ ಒಳಗೆ ಸರ ನಂದ್ರದಾಗ ಬರ್ತಾ ಇಲ್ಲ, ಅದು ಯಾಕೋ. ನಾನು ಅವ್ರ ಸರ್ಗೆ ಒಂದು ಫೋನ್ ಹಚ್ತೀನಿ. ಸಂತೋಷ್ ಸರ, ಸಂತೋಷ್ ಸರ, ಸರ ಲಿಂಗರಾಜ್ ರಾಮಾಪುರ್ ಸರ್ ಬಂದಿದ್ದಾರೆ ನೋಡ್ರಿ. ಹಾ ಬಂದಾರ ಬಂದಾರ, ಅಡ್ಮಿಟ್ ಮಾಡ್ಕೊಂಡಿದ್ದೇನೆ. ಹಾ ಸರಿ ಸರ್, ಅದೊಂದ್ ಸ್ವಲ್ಪ ಇದು ಮಾಡೋಣ ಸರ್, ಪಿಪಿಟಿ ಏನೇನು. ಅನಿಲ್ ಜೈನ್ ಸರ್ಗೆ, ಲಿಂಗರಾಜ್ ರಾಮಾಪುರ್ ಸರ್ಗೆ ಕೋಸ್ಟ್ ಮಾಡೋಣ. ರಾಮಾಪುರ್ ಸರ್ ಆಡಿಯೋ ಕನೆಕ್ಟ್ ಮಾಡ್ಕೊಳ್ರಿ. ಹಾ ಓಕೆ ಸರ್, ಈಗ ಅನ್ಮಿಟ್ ಮಾಡ್ಕೊಳ್ರಿ. ಸರ್ ನಮಸ್ಕಾರ. ವಿಡಿಯೋ ಆನ್ ಮಾಡಿಲ್ರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಎಲ್ಲರಿಗೆ. ಆರಾಮಿದ್ದೀರಿ ಸರ್? ಪರ್ಫೆಕ್ಟ್ ಸರ್. ಆರಾಮಿದ್ದೀನಿ ಸರ್. ತಾವ್ ಆರಾಮಿದ್ದೀರಿ? ಹ್ಯಾಪಿ ಗಣೇಶ್ ಚತುರ್ಥಿ ಸರ್. ತಮಗೂ ಸರ್ ಹ್ಯಾಪಿ ಗಣೇಶ್. ಹಬ್ಬದ ದಿವಸ ತೊಂದರೆ ಕೊಡ್ತಾ ಇದೀವಿ ನಿಮ್ಗೆ. ತೊಂದರೆ ಏನಿಲ್ಲ ಸರ್, ಬಾಡೋಡ. ಗಣಪತಿ ತಂದಿದ್ದ ನೋಡಿದೆ ನಿಮ್ಮ ಮಕ್ಕಳ ಜೊತೆಗೆ. ಹಲೋ ಸರ್ ಹೇಳ್ರಿ.
ಸರ್ ಅದ ವಿಡಿಯೋ ಯಾವ್ಯಾವ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಸ್ವಲ್ಪ ಹೇಳ್ತೀರಾ ನಂಗೆ? ಸರ್ ಫಸ್ಟ್ ಎಲ್ಲ ಪಿಪಿಟಿ ನ ಹಾಕ್ಬೇಕು ಸ್ಟಾರ್ಟಿಂಗ್ ನಿಂದ. ಸರ್ ನಾ ಒಂದ್ಸಲ ಶೇರ್ ಮಾಡ್ತೇನೆ ನೋಡಿ. ಜಾಯ್ನ್ ಆದ್ಕೊಳ್ಳಿ ನೀವು. ಶ್ರೀಕಾಂತ್. ಹಾ ಸರ್ ಸ್ಟಾರ್ಟ್ ಮಾಡ್ರಿ. ಓಕೆ ಸರ್, ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡ ವತಿಯಿಂದ ಪ್ರತಿ ಬುಧವಾರಕ್ಕೊಮ್ಮೆ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಕ್ಕಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ ಹಾಗೂ ಸಮುದಾಯಕ್ಕೆ ಸಹಕಾರಿಯಾಗಲೆಂದು ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ವಿಷಯಗಳ ಮೇಲೆ ಜ್ಞಾನದೀಪ ಮಕ್ಕಳಿಗೊಂದು ಜೀವನ ಪಾಠವನ್ನು ಹೇಳುವ ಉದ್ದೇಶದಿಂದ ವೆನ್ಸ್ಡೇ ವೆಬಿನಾರ್ ಅನ್ನು ನಡೆಸಲಾಗುತ್ತಿದ್ದು, ಇಂದು ಡಾಕ್ಟರ್ ಲಿಂಗರಾಜ್ ರಾಮಾಪುರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಧಾರವಾಡ ಜಿಲ್ಲೆ, ಇವರು ಹಬ್ಬಗಳು ಪರಿಸರ ಸ್ನೇಹಿಯಾಗಿರಲಿ ಎಂಬ ವಿಷಯದ ಮೇಲೆ ವೆಬಿನಾರ್ ನಡೆಸಿಕೊಡಲಿದ್ದಾರೆ. ಈ ಒಂದು ವೆಬಿನಾರ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂತಹ ಲಿಂಗರಾಜ್ ರಾಮಾಪುರ್ ಸರ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಸರ್. ಈ ಒಂದು ವೆಬಿನಾರ್ಗೆ 50 ಶಾಲೆಗಳಿಂದ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ, ಪಾಲಕರಿಗೂ, ಶಿಕ್ಷಕರಿಗೂ ಹಾಗೂ SDMC ಸದಸ್ಯರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಈಗ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಕಿರು ಪರಿಚಯವನ್ನು ಸಂಪತ್ ಕುಮಾರ್ ಹೊಂಗಲಮಠ್ SSF ಧಾರವಾಡ ಇವರು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಭಿವೃದ್ಧಿ ಸಂಸ್ಥೆಯಾಗಿದ್ದು 1984 ಆರೋಗ್ಯ, ಶಿಕ್ಷಣ, ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ, ತರಬೇತಿ ಹಾಗೂ ಸಂಶೋಧನೆ ಈ ಭಾಗಗಳಲ್ಲಿ ತನ್ನ ಕ್ಷೇತ್ರವನ್ನು ವಿಸ್ತರಿಸಿಕೊಂಡು ನವಭಾರತದ ನಿರ್ಮಾಣದೆಡೆಗೆ ಸಾಗುತ್ತಿದೆ. SVYM ನ ಕೇಂದ್ರ ಕಚೇರಿಯು ಮೈಸೂರಿನಲ್ಲಿದ್ದು ರಾಜ್ಯದ ಎಲ್ಲಾ 31 ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದು 40 ಹೆಚ್ಚಿನ ಕಾರ್ಯಕ್ರಮಗಳ ಮೂಲಕ 30 ಲಕ್ಷಕ್ಕೂ ಹೆಚ್ಚಿನ ಜನರ ಸೇವೆಯಲ್ಲಿ ತೊಡಗಿಕೊಂಡಿದೆ. ನಮ್ಮ ಸಂಸ್ಥೆಯು ಸತ್ಯ, ಅಹಿಂಸಾ, ಸೇವಾ ಮತ್ತು ತ್ಯಾಗ ಮೌಲ್ಯಗಳನ್ನು ಪ್ರಮುಖವಾಗಿ ಅಳವಡಿಸಿಕೊಂಡು ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ ಪ್ರೇರಿತರಾಗಿ ಪುನರುಜ್ಜೀವಿತ ಭಾರತವನ್ನು ನಿರ್ಮಿಸಲು ಮಾನವ ಮತ್ತು ಸಾಮಾಜಿಕ ಬಂಡವಾಳವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಸದ್ಯ ಧಾರವಾಡದಲ್ಲಿ ಶಾಲಾ ಶಿಕ್ಷಣ ಕಾರ್ಯಕ್ರಮವನ್ನು 2015 ಪ್ರಾರಂಭಿಸಿದ್ದು 71 ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ವರ್ಷಕ್ಕೆ 19,000 ಹೆಚ್ಚು ವಿದ್ಯಾರ್ಥಿಗಳನ್ನು, 750 ಹೆಚ್ಚು ಶಿಕ್ಷಕರನ್ನು, 4,900 ಹೆಚ್ಚು ಪಾಲಕರನ್ನು, 700 ಹೆಚ್ಚು SDMC ಸದಸ್ಯರನ್ನು ಶಾಲಾ ಶಿಕ್ಷಣ ಕಾರ್ಯಕ್ರಮದ ಮೂಲಕ ತಲುಪುತ್ತಿದ್ದೇವೆ. ಇದು ಅಲ್ಲದೆ SSLC ನಂತರ ಮುಂದೇನು ಅಂತಕ್ಕಂಥ ಬಡ ಪ್ರತಿಭಾವಂತ ಹೆಣ್ಣುಮಕ್ಕಳ ಒಂದು ಕಲಿಕೆಗಾಗಿ ವಿವೇಕ ಸ್ಕಾಲರ್ ಪ್ರೋಗ್ರಾಂ ಎಂಬ ಕಾರ್ಯಕ್ರಮವನ್ನು ಕೂಡ 2018 ಪ್ರಾರಂಭಿಸಿದ್ದು, ಸದ್ಯ ಈ ಒಂದು ಕಾರ್ಯಕ್ರಮದಿಂದ 195 ವಿದ್ಯಾರ್ಥಿಗಳು ಫಲಾನುಭವಿಗಳಾಗಿದ್ದಾರೆ. ಇದಲ್ಲದೆ ಕಳೆದ ವರ್ಷದಿಂದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದಲ್ಲಿ ಮನೆ ಆಧಾರಿತ ಉಪಶಮನ ಆರೈಕೆ ಕೇಂದ್ರವನ್ನು ಪ್ರಾರಂಭಿಸಿದ್ದು, ಸದ್ಯ 100 ಹೆಚ್ಚು ಜನರು ಇದರ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಲು ಖುಷಿ ಅನಿಸುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಸಂಪತ್ ಸರ್. ಈ ಒಂದು ವೆಬಿನಾರ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂತ ಡಾಕ್ಟರ್ ಲಿಂಗರಾಜ್ ರಾಮಾಪುರ್ ಸರ್ ಅವರ ಸಂಕ್ಷಿಪ್ತ ಪರಿಚಯ. ಡಾಕ್ಟರ್ ಲಿಂಗರಾಜ್ ರಾಮಾಪುರ್ ಸರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಧಾರವಾಡ ಜಿಲ್ಲೆ.
ಡಾಕ್ಟರ್ ಲಿಂಗರಾಜ್ ರಾಮಾಪುರ ಸರ್ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಪ್ರಸ್ತುತವಾಗಿ ಕಿರೇಸೂರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ನವಲಗುಂದ ತಾಲೂಕಿನ ಮರಬ ಗ್ರಾಮದವರಾಗಿದ್ದು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೆಸರು ಮಾಡಿದಂತಹ ಪ್ರಖ್ಯಾತ ಕಲಾವಿದರು ಆಗಿದ್ದಾರೆ. ಇವರು ವಿಜ್ಞಾನ, ಪರಿಸರ, ಕೃಷಿ, ಶಿಕ್ಷಣ, ಪ್ರವಾಸ ಇಂತಹ ಹಲವಾರು ಕ್ಷೇತ್ರಗಳಲ್ಲಿ 200 ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಜೊತೆಗೆ ಇವು ಕನ್ನಡ ನಾಡಿನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು 25 ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ರಚಿಸಿದ್ದಾರೆ. ಜೊತೆಗೆ ಬೀದಿ ನಾಟಕ, ಜಾಥಾಗಳ ಮೂಲಕ ಜಾಗೃತಿ ಗೀತೆಗಳೊಂದಿಗೆ ವಿಜ್ಞಾನವನ್ನು ಜನರ ನಡುವೆ ಕೊಂಡೊಯ್ಯುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಯಾತಕ್ಕೋ ತಮ್ಮ ಅಜ್ಞಾನ, ತಿಳಿಯಿರಿ ಎಲ್ಲ ವಿಜ್ಞಾನ ಎಂದು ಜನರಿಗೆ ವಿಜ್ಞಾನದ ವಿಷಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸುತ್ತಾ ಬಂದಿದ್ದಾರೆ. ಇವರು ಸೈನ್ಸ್ ಫಾರ್ ಸೊಸೈಟಿ ಆರ್ಗನೈಸೇಷನ್ನ ಅಧ್ಯಕ್ಷರಾಗಿ ವಿಜ್ಞಾನವನ್ನು ಪ್ರತಿ ಮನೆ ಮನೆಗೆ ವಿಜ್ಞಾನದ ಜ್ಞಾನವನ್ನು ಉಣಬಡಿಸುತ್ತಾ ಬಂದಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಪರಿಸರದೊಳಗಿನ ಸತ್ಯದ ಮಾತು, ಗುಬ್ಬಿಗೊಂದು ಮನೆಯ ಮಾಡಿ, ಭೂಮಿ ಮಾರಾಟಕ್ಕಿಲ್ಲ, ಕಲಾಂ ನಿಮಗೊಂದು ಸಲಾಂ, ನಿಸರ್ಗ ನ್ಯಾಯ, ವಿಜ್ಞಾನದಲ್ಲಿಯೇ ಬೆಳಕು, ಹುಗ್ಗಿ ಅಂದ್ರೆ ಹಿಂಗೈತಿ, ದೊಡ್ಡವರು ಚಿಕ್ಕವರಿದ್ದಾಗ ಇವರ ಪ್ರಮುಖ ಕೃತಿಗಳಾಗಿವೆ. ಇವರು ನಾಟಕ, ಕತೆ, ಕವನ, ಕಾದಂಬರಿ, ಪ್ರವಾಸ, ಜೀವನ ಚರಿತ್ರೆ, ವಿಜ್ಞಾನ ಮತ್ತು ಪರಿಸರ ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಸಾಧನೆ ಮಾಡಿದಂತಹ ಹೆಗ್ಗಳಿಕೆ ಇವರದಾಗಿರುತ್ತದೆ. ಇವರು ಶಿಕ್ಷಣ ಕ್ಷೇತ್ರದ ಶ್ರೇಷ್ಠ ಕೊಡುಗೆಗಾಗಿ ದಿವಂಗತ ಮಾಜಿ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರೀಯ ಗುರು ಪುರಸ್ಕಾರ ಪ್ರಶಸ್ತಿಯನ್ನು ಸಹಿತ ಪಡೆದಿದ್ದಾರೆ. ಇವರು ಅಮೆರಿಕದ ಶಾಲೆಗಳ ಅಧ್ಯಯನವನ್ನು ಮಾಡಿ ಭಾರತದಲ್ಲಿಯೂ ಸಹಿತ ಬದಲಾವಣೆಯ ಹರಿಕಾರರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನಾ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಧಾರವಾಡದಲ್ಲಿ ನಡೆದ 84 ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶಿಕ್ಷಕನ ನೋಟದಲ್ಲಿ ಅಮೆರಿಕ ಎಂಬ ಕೃತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಸಂಯುಕ್ತ ಕರ್ನಾಟಕದ 1 ಮೇಷ್ಟು ಪ್ರಶಸ್ತಿಯೂ ಸಹಿತ ಇವರಿಗೆ ಲಭಿಸಿದೆ. ಜೊತೆಗೆ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ವಿಶೇಷ ಶಿಕ್ಷಕ ರಾಜ್ಯ ಪ್ರಶಸ್ತಿಯೂ ಲಭಿಸಿದೆ. 2020 ಟೈಮ್ ಗ್ರೂಪ್ನ ವತಿಯಿಂದ ಬೋಧನೆಯಲ್ಲಿ ನಾವೀನ್ಯಯುತ ಪ್ರಯೋಗಗಳಿಗಾಗಿ ಟಾಪಿಟ್ ಪ್ರಶಸ್ತಿಯೂ ಸಹಿತ ಇವರಿಗೆ ದೊರೆತಿದೆ. ಇವರು ಗುಬ್ಬಚ್ಚಿಗೂಡು ಮಕ್ಕಳ ಪತ್ರಿಕೆಯ ಅಂಕಣಕಾರರು ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಲಿಂಗರಾಜ್ ರಾಮಾಪುರ ಸರ್ ಅವರು ಕನ್ನಡ ನಾಡಿನ ಶ್ರೇಷ್ಠ ಶಿಕ್ಷಕರು, ಚಿಂತಕರು, ಕವಿಗಳು, ಪರಿಸರವಾದಿಗಳು, ಉತ್ತಮ ಸಂಘಟನಾಕಾರರು, ನಾಟಕಕಾರರು, ಜೊತೆಗೆ ಉತ್ತಮ ವಾಗ್ಮಿಗಳಾಗಿ ಸಮಾಜದ ಪ್ರಗತಿಗೋಸ್ಕರ ತಮ್ಮ ಜೀವನವನ್ನೇ ಶ್ರೀಗಂಧದ ರೀತಿಯಲ್ಲಿ ಸಮರ್ಪಿಸುತ್ತಿದ್ದಾರೆ. ಡಾಕ್ಟರ್ ಲಿಂಗರಾಜ್ ರಾಮಾಪುರ ಸರ್ ಅವರು ಕಳೆದ ವರ್ಷ ಆಟದೊಂದಿಗೆ ಪರಿಸರ ಕಲಿಕೆ ಎಂಬ ವಿಷಯದ ಮೇಲೆ ವೆಬಿನಾರ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಂದು ಸಹಿತ ನಾವು ಆಚರಿಸುವ ಹಬ್ಬಗಳು ಪರಿಸರ ಸ್ನೇಹಿಯಾಗಿರಲಿ ಎಂಬ ವಿಷಯದ ಮೇಲೆ ವೆಬಿನಾರ್ ನಡೆಸಿಕೊಡಲಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಆಲಿಸಬೇಕು. ಈ ಒಂದು ವೆಬಿನಾರ್ 7:00 to 7:45 ನಿಮಿಷದವರೆಗೆ ನಡೆಯಲಿದೆ. ತದನಂತರ 15 ಮಕ್ಕಳಿಗೆ ಪ್ರಶ್ನೋತ್ತರಕ್ಕೆ ಅವಕಾಶವಿರುತ್ತದೆ. ಈಗ ಲಿಂಗರಾಜ್ ರಾಮಾಪುರ ಸರ್ ಅವರು ತಮ್ಮ ವೆಬಿನಾರ್ ಅನ್ನು ಪ್ರಾರಂಭ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಎಲ್ಲ ಹಂತದ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆ, ಮುಖ್ಯಸ್ಥರಾದಂತಹ ಶ್ರೀಯುತ ಜಯಂತ್ ಸರ್ ಅವರಿಗೆ ಮತ್ತು ಈ ಒಂದು ವೆಬಿನಾರ್ನಲ್ಲಿ ಪಾಲ್ಗೊಂಡಂತಹ ಎಲ್ಲ ಮುದ್ದು ಮಕ್ಕಳಿಗೆ, ಪಾಲಕರಿಗೆ ನನ್ನ ನಮಸ್ಕಾರಗಳು. ಮಕ್ಕಳೇ, ನಾವೆಲ್ಲ ಬಹಳ ಖುಷಿಯಿಂದ, ವಿಜೃಂಭಣೆಯಿಂದ ಇವತ್ತು ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ನಮ್ಮ ಮನೆಗಳಿಗೆ, ನಮ್ಮ ಬೀದಿಗಳಿಗೆ, ನಮ್ಮ ಗ್ರಾಮಗಳಿಗೆ ವಿಘ್ನ ವಿನಾಶಕ, ವಿಘ್ನ ನಿವಾರಕ ಗಣೇಶನನ್ನ ಆಮಂತ್ರಿಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂತಹ ಒಂದು ಹಬ್ಬಗಳು ಪರಿಸರ ಸ್ನೇಹಿಯಾಗಿರಲಿ ಅನ್ನುವಂತಹ ವಿಷಯವನ್ನ ನನಗೆ ಇಲ್ಲಿ ಕೊಟ್ಟು ಮಾತಾಡ್ಲಿಕ್ಕೆ ಹಚ್ಚಿರೋದು ಒಂದು ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತಿದ್ದೇನೆ. ಮಕ್ಕಳೇ, ನಮ್ಗೆಲ್ಲರಿಗೂ ಗೊತ್ತಿದೆ, ಭಾರತ ಬಹುಸಂಸ್ಕೃತಿಯ ದೇಶ. ಇಲ್ಲಿ ಹಲವಾರು ಜನಾಂಗಗಳು, ಧರ್ಮಗಳು, ಜಾತಿಗಳು ಇದ್ದಾವೆ. ಬಹುಶಃ ನಮ್ಮ ದೇಶದಲ್ಲಿ ಆಚರಿಸುವಷ್ಟು ಹಬ್ಬಗಳನ್ನ ಬೇರೆ ಯಾವುದೇ ದೇಶದೊಳಗೂ ಆಚರಿಸ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಭಾರತ ವರ್ಷ ಪುಣ್ಯ ಭೂಮಿ,
ವಸುದೈವ ಕುಟುಂಬಕಂ ಅಂತ ಇದು ಇದು ಕರೆಸಿಕೊಳ್ಳುತ್ತೆ. ಸಹಿಷ್ಣುತೆ ಹಾಗೂ ಭ್ರಾತೃತ್ವದ ತತ್ವದಲ್ಲಿ ಇಲ್ಲಿ ಜನ ನಾವು ನೀವು ಎಲ್ಲರೂ ಒಟ್ಟಾಗಿ ಬಾಳ್ತೇವೆ. ಹಬ್ಬಗಳು ಐತಿಹಾಸಿಕ ಹಿನ್ನೆಲೆಗಳ ಪ್ರತೀಕ, ಕೆಲವೊಂದಿಷ್ಟು ಧಾರ್ಮಿಕ ನಂಬಿಕೆಗಳ ಪ್ರತೀಕೆಗಳಾಗಿ ನಾವು ಹಬ್ಬಗಳನ್ನ ಆಚರಿಸೋದನ್ನ ನಾವು ಕಾಣ್ತೇವೆ. ಕೆಲವೊಂದಿಷ್ಟು ಹಬ್ಬಗಳು ಋತುಮಾನಗಳನ್ನ ಆಧರಿಸಿ ಅದರ ಅನುಗುಣವಾಗಿ ಆಚರಣೆ ಮಾಡ್ತಾ ಬಂದಿರೋದನ್ನು ಕೂಡ ನಾವು ಕಾಣ್ತೇವೆ. ಸಂಕ್ರಾಂತಿ ಆಗಿರಬಹುದು, ಯುಗಾದಿ, ಹೋಳಿ ಹಬ್ಬ, ಮಣ್ಣೆತ್ತಿನ ಮಾಸೆ, ನಾಗರ ಪಂಚಮಿ, ಗಣೇಶನ ಹಬ್ಬ, ಈ ಎಲ್ಲಾ ಹಬ್ಬಗಳು ಋತುಮಾನಗಳಿಗೆ ಅನುಗುಣವಾಗಿ ಅದನ್ನ ಆಚರಣೆ ಮಾಡ್ತಾ ಬಂದಿರೋದನ್ನ ನಾವು ನೋಡ್ತೇವೆ. ಮಕ್ಕಳೇ, ನಾವು ನಮ್ಮ ವಿಷಯದ ಪಾಠಗಳಲ್ಲೂ ಕೂಡ ಹಬ್ಬಗಳ ಬಗ್ಗೆ ಆರ್ ಫೆಸ್ಟಿವಲ್ ಅಂತನ್ನುವಂತ ಪಾಠವನ್ನು ಕೂಡ ನಾವು ಓದ್ತೇವೆ. ಒಂದು ಕಡೆ ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಮಾತಾಡ್ತೇವೆ, ಒಂದು ಕಡೆ ನಾವು ಆಚರಿಸ್ತಕ್ಕಂತಹ ಹಬ್ಬಗಳನ್ನ ಕುರಿತಾಗಿ ನಾವಲ್ಲಿ ಮಾತಾಡ್ತೇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಇಸಾಯಿ, ಜೈನರು, ಬೌದ್ಧರು, ಸಿಖ್ಖರು, ಹೀಗೆ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಧರ್ಮದ ಜನ ಯಾವ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ, ಅವುಗಳ ಪ್ರಾಮುಖ್ಯತೆಗಳೇನು, ಅವುಗಳನ್ನ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೇವೆ, ತಿಳ್ಕೊಳ್ತೇವೆ. ಆದಿ ಕಾಲದಿಂದಲೂ ಹಲವಾರು ಜನ ಪೂರ್ವಜರು ನಮ್ಮ ಈ ಹಬ್ಬಗಳನ್ನ ಪರಿಸರದ ಭಾಗ ಆಗಿ ಆಚರಿಸ್ತಾ ಬಂದಿರೋದನ್ನ ನಾವು ನೋಡ್ತೇವೆ. ಈ PPTಗಳಲ್ಲಿ ನೋಡೋಣ ಒಂದಷ್ಟು ಈ ಚಿತ್ರಗಳು ಯಾವ ಹಬ್ಬಗಳನ್ನ ಪ್ರೆಸೆಂಟ್ ಮಾಡ್ತವೆ ಅಂತ. ಪ್ಲೀಸ್ ಶೇರ್ ದ PPT. ಸರ್, PPT ಶೇರ್ ಮಾಡಬಹುದಾ? ಓಕೆ ಸರ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್, ಇಲ್ಲಿರೋ ಚಿತ್ರಗಳನ್ನ ನೋಡಿ ಮಕ್ಕಳೇ. ಯಾರು ಇದ್ರ ಬಗ್ಗೆ ಒಂದು ನಿಮಿಷ, ಮಕ್ಕಳು ಇಲ್ಲಿ ಯಾವ ಹಬ್ಬಗಳನ್ನ ಈ ಚಿತ್ರಗಳು ಸೂಚಿಸ್ತವೆ ಅನ್ನೋದನ್ನ ಯಾರಾದ್ರೂ ಮಕ್ಕಳು ಹ್ಯಾಂಡ್ ರೈಸ್ ಮಾಡಿ ನೀವು ಉತ್ತರ ಕೊಡ್ಬಹುದು. ಎಸ್, ಒಬ್ಬರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿರೋ ಚಿತ್ರಗಳನ್ನ ಗಮನಿಸಿ, ಇಲ್ಲಿರೋ ಮೂರು ಚಿತ್ರಗಳು ಮೂರು ಬೇರೆ ಬೇರೆ ಹಬ್ಬಗಳನ್ನ ರಿಪ್ರೆಸೆಂಟ್ ಮಾಡ್ತವೆ. ಶಶಾಂಕ್ ಗೌಡ, ಅನಿಲ್ ಸರ್. ಶಶಾಂಕ್ ಗೌಡ. ಹಾ, ಹಲೋ ಸರ್. ಮೊದಲ ಇವತ್ತಿನ ಹಬ್ಬ ಗಣೇಶ ಚತುರ್ಥಿನ ತೋರಿಸ್ತ ಸರ್. ಎಸ್. ಎರಡನೇ ಮಹಾಕಾಳಿ ಅಂತ ಕಾಣಿಸುತ್ತೆ. ಮಹಾಕಾಳಿ ಯಾವ ಸಂದರ್ಭದಲ್ಲಿ, ಯಾವ ಹಬ್ಬದ ಸಂದರ್ಭದಲ್ಲಿ ಅದರ ಪೂಜೆ ನಡೆಯುತ್ತೆ? ಓಕೆ, ನವರಾತ್ರಿ. ಹಾ, ನವರಾತ್ರಿ. ಮೂರನೇ ಹಬ್ಬ ನನಗ್ ಗೊತ್ತಿಲ್ಲ ಸರ್. ಮೂರನೇದ್ದು ಯಾವ್ದಂತ ಗೊತ್ತಿಲ್ಲ. ಮೂರನೇದ್ದು ಗೊತ್ತಿಲ್ಲ. ಮತ್ತೆ ಬೇರೆ ಮಕ್ಕಳು ಹೇಳ್ತೀರಾ ಮೂರನೇ ಹಬ್ಬ ಯಾವ್ದು ಅಂತ? ಏನ್ ಚಿತ್ರ ಅದು, ಏನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ? ಅನಿಲ್ ಸರ್, KGB ಅಣ್ಣಾವರ. ಎಸ್, KGB ಅವ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಮ್ಮ. ಓಕೆ, ಅಲ್ಲಿ 10 ತಲೆಯ ರಾವಣನ ಚಿತ್ರ ಇದೆ, ಅದರ ದಹನ ಪ್ರಕ್ರಿಯೆ ನಡೆಯುತ್ತೆ. ಯಾವ ಸಂದರ್ಭದಲ್ಲಿ ಅಂತ ಹೇಳ್ಬೋದಾ ಸರ್? ಪೂಜಾ ಕುಲಕರ್ಣಿ. ಪೂಜಾ ಕುಲಕರ್ಣಿ. ಪೂಜಾ ಅನ್ಮ್ಯೂಟ್ ಮಾಡ್ಕೊಂಡು ರಾಮನವಮಿ. ರಾಮನವಮಿನ? ಓಕೆ, ಸರಿ. ರಾಮನವಮಿ ಮತ್ತು ಹೋಳಿ ಹಬ್ಬಗಳಲ್ಲಿ ಈ ರೀತಿಯ ದೃಶ್ಯಗಳನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮುಂದಿನ ಸ್ಲೈಡ್ ಅಲ್ಲಿ ಇನ್ನಷ್ಟು ಹಬ್ಬಗಳಿದಾವೆ, ಅವು ಯಾವುವು ಅಂತ ಮತ್ತೊಂದು ಮಗು ಮಾತಾಡ್ಬೇಕು. 4 ಚಿತ್ರಗಳಿದೆ, 4 ಹಬ್ಬಗಳನ್ನ ಅದು ಇಂಡಿಕೇಟ್ ಮಾಡುತ್ತೆ, ಯಾವ ಹಬ್ಬಗಳು ಅಂತ ಹೇಳ್ಬೇಕು.
ಎಸ್ಪಿಎಸ್ ಚಳಮಟ್ಟಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಮ್ಮ. ಚಳಮಟ್ಟಿ ಹಲೋ 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 ಸರ್. ಹಾ ಮಾತಾಡಮ್ಮ. ಒಂದೇ ಬರ್ತಡೇ ರೀ ಸಾಮಾನ್ಯವಾಗಿ ಎಲ್ಲಾ ಹಬ್ಬಗಳಲ್ಲೂ ಈ ರೀತಿ ನಾವು ಹಲಿಗೆ ಬಡಿಯೋದನ್ನ ಹೋಲಿ ಹಬ್ಬಗಳಲ್ಲಿ ನಾವು ಇಲ್ಲಿ ಮಕ್ಕಳೇ ಎಲ್ಲಾ ಚಿತ್ರಗಳು ನಿಮಗೆ ಬೇರೆ ಬೇರೆ ಹಬ್ಬಗಳ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಆದಂತಹ ಆಚರಣೆಗಳನ್ನ ನೀವು ನಮಗೆ ತಿಳಿಸ್ಕೊಡುವುದನ್ನ. ಪ್ರತಿ ಹಬ್ಬಗಳೊಳಗೂ ಕೂಡ ಪೂಜೆ ಇದೆ, ನಿಸರ್ಗದ ಜೊತೆ ಪೋಷಣೆ ಇದೆ, ನಿಸರ್ಗದ ಜೊತೆ ಹೊಂದಾಣಿಕೆ ಇರೋದನ್ನ ನಾವು ಬಹಳಷ್ಟು ಹಿಂದಿನಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ನಾವು ಯಾವುದೇ ಹಬ್ಬ ಇದ್ರು ಕೂಡ ನೀರು ಪೂಜೆ ಮಾಡೋದು ಅಂತ ಕರೀತಾರೆ. ನೀರನ್ನ ಪೂಜೆ ಮಾಡೋದನ್ನ ನೋಡ್ತೇವೆ. ಕೆರೆ ಹೊಳೆಗಳಿಗೆ ಹೋಗಿ ನೀರನ್ನ ಪೂಜೆ ಮಾಡ್ತೇವೆ ಅಥವಾ ನೀರು ತುಂಬೋ ಹಬ್ಬ ಅಂತ ಮಾಡ್ತೇವೆ. ಆಮೇಲೆ ಇನ್ನು ಮಣ್ಣು ಪೂಜೆ ಮಾಡುವಂತಹ ಸಂದರ್ಭಗಳು ಕೂಡ ಹಲವಾರು ಹಬ್ಬಗಳಲ್ಲಿ ನಾವು ಕಾಣ್ತೇವೆ. ಯಾವ್ಯಾವ ಹಬ್ಬಗಳಲ್ಲಿ ಮಣ್ಣು ಪೂಜೆ ಮಾಡ್ತಾರೆ ಅನ್ನೋದನ್ನ ಯಾರಾದ್ರೂ ಹೇಳ್ಬೋದಾ? ಯಾವ ಹಬ್ಬಗಳಲ್ಲಿ ಮಣ್ಣನ್ನ ಪೂಜೆ ಮಾಡುವಂತದ್ದು ನಡೆಯುತ್ತೆ, ಯಾವ್ಯಾವ ಹಬ್ಬಗಳಲ್ಲಿ ಮಣ್ಣು ಪೂಜೆ ಇರುತ್ತೆ? ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಒಬ್ರು ಶ್ರೀಧರ್ ಮಾತಾಡಿ. ಶ್ರೀಧರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಹಲೋ ಹಲೋ ಮಾತಾಡಪ್ಪ, ಹೇಳ್ತಾ ಇದ್ ಮಾತಾಡು. ಹಾ ಸರ್. ಶ್ರೀಧರ್ ಹೇಳಪ್ಪ, ಯಾವ ಹಬ್ಬಗಳಲ್ಲಿ ಮಣ್ಣನ್ನ ಪೂಜೆ ಮಾಡೋದು ನೀನ್ ನೋಡ್ತೀಯ? ಗಣೇಶನ ಹಬ್ಬ ಸರ್. ಮಣ್ಣೆತ್ನಮಾಸರಿ. ನಾಗರ ಪಂಚಮಿ. ಓಕೆ, ಗಣೇಶನ ಹಬ್ಬ, ಮಣ್ಣೆತ್ತಿನಮಾಸಿ, ನಾಗರ ಪಂಚಮಿ, ಆಮೇಲೆ ಗುಳ್ಳವನ ಹಬ್ಬ ಅಂತ ಆಚರಣೆ ಮಾಡ್ತಾರೆ, ಅಲ್ಲೂ ಕೂಡ ಮಣ್ಣು ಪೂಜೆ ನಡೆಯುತ್ತೆ. ಮಣ್ಣು ಪೂಜೆ ಮಾಡೋದನ್ನ ನಾವು ಕಾಣ್ತೇವೆ. ಇನ್ನು ಸೂರ್ಯನನ್ನ ಪೂಜೆ ಮಾಡುವಂತಹ ಹಬ್ಬಗಳು ಇದಾವೆ. ಅಲ್ಲಿ ಸೂರ್ಯನನ್ನ ಪೂಜೆ ಮಾಡ್ತೇವೆ. ದನಕರುಗಳು, ಪ್ರಾಣಿ ಪಕ್ಷಿಗಳನ್ನ ಪೂಜೆ ಮಾಡುವಂತ ಹಬ್ಬಗಳಿದಾವೆ, ಅದನ್ನ ಪೂಜೆ ಮಾಡ್ತೇವೆ. ಒಟ್ಟಾರೆ ಈ ಪೂಜೆ ಅನ್ನೋದೇನಿದೆ ಅಲ್ಲ, ಇದು ನಿಸರ್ಗದ ಪೂಜೆಯನ್ನ ಹೊರತಾಗಿಲ್ಲ, ಅದನ್ನ ಬಿಟ್ಟು ಆಚೆ ಇಲ್ಲ. ಅಂದ್ರೆ ಯಾವ ವಸ್ತುಗಳು ನಮ್ಮ ದಿನನಿತ್ಯದ ಪ್ರಪಂಚಕ್ಕೆ ನಮಗೆ ಸಹಕಾರಿಯಾಗಿದಾವೋ ಅವುಗಳನ್ನ ಸ್ಮರಿಸಿಕೊಳ್ಳುವಂತಹ, ಅವುಗಳನ್ನ ನೆನೆಸಿಕೊಳ್ಳುವಂತಹ ಕೆಲಸ ಈ ಒಂದು ಹಬ್ಬಗಳಲ್ಲಿ ಇರೋದನ್ನ ನಾವು ಯಾವಾಗ್ಲೂ ಕಾಣ್ತಾ ಬಂದಿದ್ದೇವೆ. ಆದ್ರೆ ಒಂದಷ್ಟು ಹಬ್ಬ ಈ ನಾಗರ ಪಂಚಮಿಯೊಳಗೆ ನಾವೆಲ್ಲ ನೋಡಿದೇವಿ, ಮತ್ತೆ ಕಾಣ್ತೇವಿ. ಈ ಶ್ರಾವಣ ಮಾಸ ಬಂತು ಅಂತಂತಂದ್ರೆ ಈ ಮಾಸ ಪೂರ್ತಿಯಾಗಿ ಹಬ್ಬಗಳ ಅಲ್ಲಿ ಅದು ಪ್ರಾರಂಭ ಆಗ್ಬಿಡುತ್ತೆ. ಮೊದಲಿಗೆ ನಾಗರ ಪಂಚಮಿ. ಆ ದಿನ ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲರೂ ನಾಗದೇವರನ್ನ ಪೂಜೆ ಮಾಡಿ ನಾಗರ ಪ್ರತಿಮೆಗೆ ಹಾಲು ಸುರಿಯೋದನ್ನ ನಾವು ನೋಡ್ತೇವೆ. ಅದ್ರ ಜೊತೆಗೆ ಕೆಲವೊಬ್ರು ನಾಗರ ಮೂರ್ತಿಗೆ ಲೀಟರ್ ಗಟ್ಟಲೆ ಹಾಲನ್ನು ಸುರಿಯೋದನ್ನ ನೋಡ್ತೇವೆ. ಕೆಲವೊಬ್ರು ಇನ್ನ ಜೀವಂತ ಹಾವುಗಳನ್ನ ಹಿಡಿದು ಅದಕ್ಕೆ ಹಾಲು ಕುಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ನಾಗರ ಪಂಚಮಿಯಲ್ಲಿ ಕಾಣ್ತೇವೆ. ಮಕ್ಕಳೇ, ಒಂದು ಅಂಶ ನಾವು ನೆನಪಲ್ಲಿ ಇಟ್ಕೋಬೇಕು, ಹಾವು ಎಂದೂ ಹಾಲು ಕುಡಿಯೋದಿಲ್ಲ. ಯಾಕೆ ಕುಡಿಯೋದಿಲ್ಲ ಅಂದ್ರೆ ಅದ್ರ ಆಹಾರ ಇಲಿ, ಕಪ್ಪೆ, ಪಕ್ಷಿ, ಕೀಟಗಳನ್ನ ತಿಂದು ಅದು ಬದುಕುತ್ತೆ. ದೊಡ್ಡ ಹಾವು ಹೆಗ್ಗಣ, ಕೋಳಿ ಮರಿ ಮತ್ತೆ ಇತರ ಚಿಕ್ಕ ಹಾವುಗಳನ್ನ ತಿಂದು ಬದುಕುತ್ತೆ. ನಾಗರ ಪಂಚಮಿ ದಿನ ನಾವು ನಾಗರ ಕಲ್ಲಿಗೆ ಹಿಟ್ಟಿನ ಉಂಡೆ ಮಾಡಿ ನೈವೇದ್ಯ ಮಾಡಿರೋದನ್ನ ನೋಡ್ತೇವೆ. ಮತ್ತೆ ಇದು ಒತ್ತಾಯ ಪೂರ್ವಕವಾಗಿ ಹಾಲು ಕುಡಿಸೋದಿದೆ ಅಲ್ಲ, ಅದು ಬಹಳ ಹಾವಿಗೆ ಹಿಂಸೆ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ ಅನ್ನೋ ಅಂತ ಅನ್ಸುತ್ತೆ. ಅವು ಮೂಲತಃ ಕೀಟಾಹಾರಿಗಳು, ಮಾಂಸಾಹಾರಿಗಳು, ಅವು ಸಸ್ತನಿಗಳಲ್ಲ. ಹಾವುಗಳು ಸರೀಸೃಪಗಳು. ಸರೀಸೃಪಗಳು ಅಂತಂದ್ರೆ ಮೊಟ್ಟೆಯಿಂದ ಹೊರಬಂದಂತಹ ಜೀವಿ. ಯಾವ ಜೀವಿ ಮೊಟ್ಟೆಯಿಂದ ಹೊರಗೆ ಬರುತ್ತೋ ಅದು ಎಂದೂ ಹಾಲು ಕುಡಿಯೋದಿಲ್ಲ. ಅದಕ್ಕೆ ನಾವು ಅದನ್ನ ನೆನಪಿಟ್ಕೋಬೇಕು, ಸರೀಸೃಪಗಳು ಹಾಲು ಕುಡಿಯೋದಿಲ್ಲ.
ಆದ್ರೂ ಕೂಡ ನಾವು ಅದಕ್ಕೆ ಒತ್ತಾಯ ಪೂರ್ವಕವಾಗಿ ಹಾಲು ಕುಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇನ್ನು ಈ ಹಾಲನ್ನ ತೆಗೆದುಕೊಂಡು ಹೋಗಿ ಹುತ್ತಕ್ಕೆ ಹಾಕ್ತೇವೆ. ಆಕ್ಚುಲಿ ಹುತ್ತ ಅನ್ನೋದು ಅದು ಹಾವು ನಿರ್ಮಾಣ ಮಾಡಿರೋದಲ್ಲ. ಕೆಲವೊಂದು ಕಡೆ ಹುತ್ತಕ್ಕೆನೆ ಬಕೆಟ್ ಗಟ್ಟಲೆ ಹಾಲು ಸುರಿದು ಜನ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. ಯಾಕೆಂದ್ರೆ ಅದ್ರೊಳಗೆ ಹಾವಿದೆ ಅನ್ನುವಂತ ಒಂದು ನಂಬಿಕೆಯಿಂದ. ಆದ್ರೆ ಎಲ್ಲಾ ಹುತ್ತಗಳೊಳಗೂ ಹಾವು ವಾಸ ಮಾಡೋದಿಲ್ಲ. ಇದು ಹಾವು ಕಟ್ಟಿದ್ದಂತೂ ಅಲ್ವೇ ಅಲ್ಲ. ಗೆದ್ದಲುಗಳು ಕಟ್ಟಿದಂತಹ ಹುತ್ತದೊಳಗೆ ಹಾವು ಕೆಲವೊಮ್ಮೆ ವಾಸ ಮಾಡುತ್ತೆ. ಗೆದ್ದಲುಗಳು ತಮ್ಮ ಬಾಯಿಂದ ಒರೆಸುವಂತಹ ಒಂದು ರಸದಿಂದ ಭೂಮಿಯ ಒಳಗಿನ ಮಣ್ಣನ್ನ ಹೊರಗಡೆ ತೆಗೆದು ನವಿರಾದಂತಹ ನಯವಾದಂತಹ ಮಣ್ಣನ್ನ ತೆಗೆದುಕೊಂಡು ಹುತ್ತವನ್ನ ನಿರ್ಮಾಣ ಮಾಡುತ್ತೆ. ಇದು ಹುತ್ತ ಮಳೆಗೆ ಗಾಳಿಗೆ ಜಗ್ಗೋದಿಲ್ಲ. ಹುತ್ತದ ಒಳಗೆ ಗೆದ್ದಲುಗಳು ಮಣ್ಣಿನಿಂದ ನೆಲವನ್ನ ಸಮತಟ್ಟ ಮಾಡಿ ಅದರೊಳಗೆ ಮೆತ್ತನೆಯ ಹಾಸಿಗೆ ತರ ಮಾಡಿಕೊಂಡು ಅದು ಅಲ್ಲಿ ಜೀವಿಸುತ್ತೆ. ಅಲ್ಲಿ ಒಂದು ಕಲ್ಲು ಕೂಡ ಇರೋದಿಲ್ಲ. ಇಂತಹ ನವಿರಾದಂತಹ ಸ್ಥಳ ಹಾವಿಗೆ ಒಂಥರ ಬೆಡ್ರೂಮ್ ಇದ್ದ ಹಾಗೆ. ಅದಕ್ಕೆ ಅದು ಹಾವು ಅಲ್ಲೇ ಬಂದು ಅಲ್ಲೇ ಉಳ್ಕೊಂಡು ಅದೊಂಥರ ಎಸಿ ಆಗಿ ಅದು ಅಲ್ಲಿ ಪರಿವರ್ತನೆ ಆಗುತ್ತೆ. ಹಾವಿಗೆ ಹಾವು ಅಲ್ಲಿ ವಾಸ ಮಾಡುತ್ತೆ. ಸೊ ಈ ರೀತಿ ಹಾವು ಎಲ್ಲಾ ಹುತ್ತದೊಳಗೂ ಇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಹುತ್ತಕ್ಕೆ ಹಾಲು ಹಾಕಿ ಕೆಲವೊಂದ್ಸಾರಿ ಅದು ಹಾವಿನ ಸಾವಿಗೂ ಕೂಡ ಕಾರಣ ಆದ್ರೆ ತಪ್ಪೇನಿಲ್ಲ. ಸೊ ಇಷ್ಟು ಈ ವಿಷಯ ನಮಗೆ ಗೊತ್ತಾದ್ರೆ ಈ ಹುತ್ತಕ್ಕೆ ಹಾಲು ಎರೆಯೋದಿದೆ ಅಲ್ಲ, ಇದು ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ ನಾವು ಅನ್ಕೊಂಡಿದೀವಿ. ಇನ್ನು ನಾವು ಇದ್ರೊಳಗೆ ಇಲ್ಲಿ ಬರ್ತ್ಡೇ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳೊಳಗೆ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅಂತಂದ್ರೆ ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಒಂದಷ್ಟು ಬಲೂನ್ ತಂದು ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಬಳಕೆ ಮಾಡಿ ನಮ್ಮ ಪ್ರತಿಯೊಂದು ಹಬ್ಬದೊಳಗೂ ನೋಡ್ರಿ, ಹಬ್ಬದ ಮಾರನೇ ದಿನ ನಮ್ಮ ಮನೆಯಲ್ಲಿ ಸೃಷ್ಟಿಯಾದಂತಹ ಕಸವನ್ನ ತೆಗೆದುಕೊಂಡು ನಾವು ಲೆಕ್ಕ ಮಾಡಿದ್ರೆ ಅದ್ರೊಳಗೆ ಮೋರ್ ದೆನ್ 50% ಪ್ಲಾಸ್ಟಿಕ್ಕೇ ಇರುತ್ತೆ. ಈ ಪ್ಲಾಸ್ಟಿಕ್ ಅನ್ನ ನಾವು ಇಲ್ಲಿ ಸೃಷ್ಟಿ ಮಾಡೋದಕ್ಕೇನೆ ನಾವು ಹಬ್ಬ ಆಚರಿಸ್ಬೇಕಾ ಅಥವಾ ಅದನ್ನ ನಿಸರ್ಗ ಸ್ನೇಹಿಯಾಗಿ ಆಚರಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಹುಟ್ಟು ಹಬ್ಬವನ್ನ ನಾವು ಹೀಗೆ ಯಾಕೆ ಆಚರಣೆ ಮಾಡಬೇಕು? ನಮ್ಮ ಹುಟ್ಟಿದ ಹಬ್ಬದ ದಿನ ಒಂದು ಗಿಡವನ್ನ ನೆಟ್ಟು ಅದನ್ನ ಪೋಷಣೆ ಮಾಡಿ ಅದನ್ನ ಆಚರಣೆ ಮಾಡ್ಬೋದಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆ. ಇನ್ನು ರಾಖಿ ಹಬ್ಬ ಇದು ಅಣ್ಣ ತಂಗಿಯರ ಹಬ್ಬ. ಅಂದ್ರೆ ಅಣ್ಣನಾದವನು ತಂಗಿಗೆ ಭರವಸೆ ಕೊಡ್ತಾನೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ರಾಖಿ ಕಟ್ಟಿದ ಮೇಲೆ. ಬಟ್ ನಾವು ರಾಖಿ ಹಬ್ಬದ ಒಂದು ಸಂದರ್ಭದಲ್ಲಿನು ಕೂಡ ನೋಡ್ತೀವಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಿ ರಾಖಿಗಳನ್ನ ಅದು ತಯಾರಿಸೋದನ್ನ ನೋಡ್ತೇವೆ. ಮೊದಲು ಹಾಗೆಲ್ಲ ಇರಲಿಲ್ಲ. ಒಂದು ನೂಲು ದಾರವನ್ನ ಕಟ್ಟಿದ್ರು ಆಯ್ತು, ಅದು ರಾಖಿ ಅಂತಾನೆ ಅದು ಆಗ್ತಿತ್ತು. ಬಟ್ ಈಗ ಇತ್ತೀಚೆಗೆ ಇದೆಲ್ಲ ಒಂಥರ ಪ್ಲಾಸ್ಟಿಕ್ ಮಯವಾಗಿರುವಂತಹ ಒಂದು ಹಬ್ಬಗಳನ್ನ ನಾವು ನೋಡ್ತೇವೆ. ಆಕ್ಚುಲಿ ಈಗ ರಕ್ಷಣೆ ಬೇಕಾಗಿರೋದು ಯಾರಿಗೆ ಅಂತ ಹೇಳಿ, ಇತ್ತೀಚಿನ ದಿನಗಳೊಳಗೆ ರಕ್ಷಾಬಂಧನ ಒಂಥರ ಫ್ಯಾಷನ್ ಆಗಿದೆ. ಹತ್ತಿ ಬಟ್ಟೆ, ರೇಷ್ಮೆ, ಉಣ್ಣೆ, ಕಲ್ಲಾರು, ಸೆಣಬಿನ ನೂಲುಗಳ ಜಾಗದೊಳಗೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್, ಫೋಮ್, ಥರ್ಮಾಕೋಲ್ ಈ ಇದರಿಂದ ಮಾಡಿದಂತಹ ರಾಖಿಯನ್ನ ನಾವು ಕೈಗಳಿಗೆ ಕಟ್ತೇವೆ. ಮನೆಯೊಳಗೆ ಉಂಡಿ, ಕೋಡ್ಬಳೆ ಇತ್ಯಾದಿ ಸಿಹಿ ತಿಂಡಿಗಳನ್ನ ಮಾಡಿ ಆ ದಿನ ತಿನ್ನುವಂತಹ ವಾಡಿಕೆ ಇದೆ. ಇವತ್ತೇನು ಅಂದ್ರೆ ಅಂಗಡಿಗಳೊಳಗೆ ಬಣ್ಣ ಬಣ್ಣದ ಅತ್ಯಾಕರ್ಷಕ ಏನು ಬಣ್ಣ ಮಿಕ್ಸ್ ಮಾಡಿದಂತಹ ಸಿಹಿ ತಿಂಡಿಗಳನ್ನ ಕೊಂಡ್ಕೊಂಡು ಬಂದು ನಾವು ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂತಹ ಸಂದರ್ಭಗಳು ಬಂದಿದೆ. ಪಂಚಮಿ ಹಬ್ಬ ಬಂತು ಅಂದ್ರೆ ಒಂದೊಂದ್ ಮನೆಯೊಳಗೆ 5-6 ತರಹದ ಉಂಡಿಗಳನ್ನ ಅಮ್ಮ ಅಜ್ಜಿ ಕೂತ್ಕೊಂಡು ರೆಡಿ ಮಾಡೋರು. ಇವತ್ತು ಪಂಚಮಿ ಹಬ್ಬಕ್ಕೆ ಅಂಗಡಿಗೆ ಹೋಗಿ ಉಂಡಿ ತಗೊಂಡು ಬಂದು ತಿನ್ನುವಂತಹ ಸಂದರ್ಭಗಳಿದ್ದಾವೆ. ಅಲ್ಲಿ ಎಂತಹ ಬಣ್ಣವನ್ನ ಅವರು ಉಪಯೋಗ ಮಾಡ್ತಾರೆ ಅಸಿ ತಿಂಡಿಯನ್ನ ತಯಾರು ಮಾಡ್ಲಿಕ್ಕೆ ಅನ್ನುವಂಥದ್ದು ಕೂಡ ಇವತ್ತು ಪ್ರಶ್ನಾರ್ಹಕವಾಗಿರುವಂತಹದ್ದು. ಇನ್ನು ನಿಜವಾಗ್ಲೂ ಈ ರಕ್ಷಾಬಂಧನ ಹಬ್ಬದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ರಕ್ಷಣೆ ಬೇಕಾಗಿರೋದು ಯಾರಿಗೆ ಅಂತ, ನಿಜವಾದ ರಕ್ಷಣೆ ಬೇಕಾಗಿರೋದು ಇವತ್ತು ಮನುಷ್ಯ ಕುಲಕ್ಕಲ್ಲ, ಆಪತ್ತು ಬಂದಿರೋದು ನಮ್ಮ ಪರಿಸರಕ್ಕೆ. ಪರಿಸರ ಸಮತೋಲನ ಆಗಿರದೇ ಇರೋದ್ರಿಂದ
ಇವತ್ತು ಪರಿಸರಕ್ಕೆ ಆಪತ್ ಬಂದಿದೆ. ಅತಿ ಆಸೆಗೋಸ್ಕರ ಅನ್ನ, ನೀರು, ಗಾಳಿ ಆಶ್ರಯ ನೀಡ್ತಾ ಬಂದಿರತಕ್ಕಂತ ಗಿಡ ಮರಗಳಿಗೆ, ಸಾವಿರಾರು ಜೀವ ಜಂತುಗಳಿಗೆ, ಸೂಕ್ಷ್ಮ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಆಪತ್ ಬಂದಿದೆ. ಆಮ್ಲಜನಕ, ನೆರಳು, ತಂಪು, ಕಣ್ಣಿಗೆ ಇಂಪು, ಇದೆಲ್ಲ ನೀಡೋದಂತಹ ಜೀವಿಗಳು, ಸಸ್ಯಗಳಿಗೆ ಆಪತ್ ಬಂದಿದೆ. ನಾವು ನೂಲು ಕಟ್ಟೋದಾದ್ರೆ ಗಿಡ ಮರಗಳಿಗೆ ಕಟ್ಟಿ ಅವುಗಳ ರಕ್ಷಣೆ ಮಾಡುವಂತಹ ಹೊಣೆಯನ್ನ ನಾವು ಹೊತ್ಕೋಬೇಕು. ರಕ್ಷಾಬಂಧನವನ್ನ ಈ ರೀತಿ ವಿಭಿನ್ನವಾಗಿ ಗಿಡ ಮರಗಳಿಗೆ ನೂಲು ಕಟ್ಟುವ ಮುಖಾಂತರ ನಾವು ಆಚರಣೆ ಮಾಡಬಹುದಲ್ಲ ಅನ್ನುವಂಥದ್ದು ಒಂದು ಒಂದು ನನ್ನ ಮುಂದೆ ಇರುವಂತಹ ಒಂದು ಸಾಧ್ಯತೆಗಳು ನಮ್ಮ ಮುಂದೆ ಇರತಕ್ಕಂಥದ್ದು. ಇನ್ನು ದೀಪಾವಳಿ ದಿನ ಅಂತೂ ನಾವು ನೋಡ್ತೀವಿ ಇತ್ತೀಚೆಗೆ ಈ ಪಟಾಕಿ ಸುಡೋದು, ಇಲ್ಲೂ ಕೂಡ ಹೊರಗಡೆ ಪಟಾಕಿ ಸದ್ದು ಕೇಳ್ತಾ ಇದೆ. ಹೊರಗಡೆ ಎಲ್ಲ ಪಟಾಕಿಗಳನ್ನ ಇಲ್ಲಿ ಕೂಡ ಹೊಡಿತಾ ಇದ್ದಾರೆ. ಈ ಪಟಾಕಿ ಸುಡೋದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಪಕ್ಕದ ಮನೆಯವರು ಪಟಾಕಿ ಹೊಡೆದ್ರೆ ನಮಗ್ ಸುಮ್ಮನೆ ಕೂತ್ಕೊಳಕ್ ಆಗೋದಲ್ಲ, ಅವ್ರಕ್ಕಿಂತ ಹೆಚ್ಚು ಪಟಾಕಿಗಳನ್ನ ನಾವು ಹೊಡಿಬೇಕು ಅಂತ ಬಯಸ್ತೇವೆ. ಇನ್ನಷ್ಟು ಪಟಾಕಿಗಳನ್ನ ತರ್ತೇವೆ. ಆ ಪಟಾಕಿಯ ಪರಿಣಾಮಗಳೇನು ಅನ್ನೋದನ್ನ ನಾವು ಸ್ವಲ್ಪ ಆಲೋಚನೆಯನ್ನ ಮಾಡ್ಬೇಕಾಗುತ್ತೆ. ನಾವು ಇವತ್ತೆಲ್ಲ ನಮ್ಮ ಮನೆಯೊಳಗೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಗಣೇಶನ ಹಬ್ಬನೂ ಕೂಡ ನೀವೀಗಾಗ್ಲೇ ಹೇಳದಂಗೆ ಮಕ್ಕಳೇ, ಇದು ಮಣ್ಣು ಪೂಜಿಸುವಂತಹ ಸಂಸ್ಕೃತಿಯ ಭಾಗವಾಗಿ ಗಣಪತಿ ಹಬ್ಬ ಬಂದಿರೋದು. ಆದಿದೇವ ಗಣೇಶನನ್ನ ಮಣ್ಣನ್ನ ಪೂಜಿಸುವ ಮುಖಾಂತರ ಅದನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಏನಾಗ್ತಾ ಇದೆ, ಗಣೇಶನ ಹಬ್ಬಗಳನ್ನ ಆಕರ್ಷಕ ಮಾಡ್ಲಿಕ್ಕೆ ಅದ್ರೊಳಗೆ ಹಲವಾರು ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಬಳಸುವುದನ್ನ ನಾವೆಲ್ಲ ನೋಡಿದ್ದೇವೆ. ಒಂಥರ ಶೈನಿಂಗ್ ಇರುವಂತಹ ಮೂರ್ತಿಗಳನ್ನ ಕಾಣ್ತೇವೆ. ಈ ಬಣ್ಣಗಳೊಳಗೆ ಕಬ್ಬಿಣ, ಕ್ಯಾಡ್ಮಿಯಂ, ಕ್ರೋಮಿಯಂ, ಸೀಸಾ, ನಿಕ್ಕಲ್, ಜಿಂಕ್, ತಾಮ್ರ ಮುಂತಾದ ಲೋಹಗಳ ಮಿಶ್ರಣ ಇದ್ದು ಸೀಸಾ ಇದೆಲ್ಲ ಇದ್ದು ಇದೆಲ್ಲ ಒಂಥರ ವಿಷ. ಅದು ಈ 100 ಗ್ರಾಂ ಲೋಹ ಮಿಶ್ರಿತ ಬಣ್ಣದೊಳಗೆ 12 ಗ್ರಾಂನಷ್ಟು ಸೀಸಾ ಇರೋದು ಇವತ್ತು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಮನುಷ್ಯರಲ್ಲಷ್ಟೇ ಅಲ್ಲ, ಪ್ರಕೃತಿಯ ಬೇರೆ ಬೇರೆ ಜೀವರಾಶಿಯ ಮೇಲೂ ಕೂಡ ಇದರ ಪರಿಣಾಮ ಇವತ್ತು ದುಷ್ಪರಿಣಾಮಗಳನ್ನ ನಾವು ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಈ ಗಣೇಶನ ಹಬ್ಬ ಆದ್ಮೇಲೆ ನಾವು ಗಣೇಶನನ್ನ ವಿಸರ್ಜನೆ ಮಾಡ್ಬೇಕಲ್ಲ, ಇದು ಕೂಡ ಒಂದು ದೊಡ್ಡ ಸವಾಲೇ. ಅದನ್ನ ನಾವು ಎಲ್ಲಿ ವಿಸರ್ಜನೆ ಮಾಡ್ತೇವಿ? ಪಕ್ಕದಲ್ಲಿ ಇರುವಂತಹ ಬಾವಿ, ಕೆರೆ, ಕೊಳ, ನದಿಗಳಲ್ಲಿ ಹೋಗಿ ವಿಸರ್ಜನೆ ಮಾಡ್ತೀವಿ. ಆ ನೀರು ಮಲಿನ ಆಗುತ್ತೆ, ವಿಷ ಆಗುತ್ತೆ, ಅಲ್ಲಿರುವಂತ ಜೀವ ಜಂತುಗಳು ಸಾವನ್ನಪ್ತವೆ ಅನ್ನುವಂಥದ್ದು ಕೂಡ ನಮಗೆ ಒಂದಿಷ್ಟು ವಿಚಾರಗಳು ನಮ್ಮ ತಲೆಯೊಳಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ಹಾಕಿ. ನೆಕ್ಸ್ಟ್ ಸ್ಲೈಡ್. ಎಸ್, ನಾನು ಆಗ್ಲೇ ಪ್ರಶ್ನೆ ಕೇಳಿದೆ, ನಾವು ಯಾವ್ಯಾವ ಹಬ್ಬಗಳನ್ನ ಆಚರಿಸ್ತೇವೆ ಮತ್ತೆ ಮಣ್ಣು ಪೂಜಿಸುವ ಹಬ್ಬಗಳು ಯಾವುವು, ಹಬ್ಬಗಳಿಂದ ನಮಗೆ ಲಾಭ ಏನು ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಒಂದಿಬ್ಬರು ಮಕ್ಕಳನ್ನ ಮಾತಾಡ್ಸೋಣ, ಹಬ್ಬಗಳಿಂದ ನಮಗೆ ಏನ್ ಲಾಭ ಇದೆ ಅಂತ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದಂತಹ ಒಂದಿಬ್ರು ಮಕ್ಕಳು, ಹಬ್ಬಗಳಿಂದ ನಮ್ಗೆ ಏನ್ ಲಾಭ ಅಂತ ಯಾರಾದ್ರೂ ಮಾತಾಡ್ಬೋದಾ? ಸರ್, ಮೃತ್ಯುಂಜಯ ಟೊಂಗಳೆ ಅಂತಿದ್ದೇನೆ. ಮೃತ್ಯುಂಜಯ ಟೊಂಗಳೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಪ್ಪ. ಮೃತ್ಯುಂಜಯ ನಮಸ್ತೆ ಸರ್. ನಮಸ್ತೆ ಸರ್. ಹಬ್ಬ ಯಾಕೆ ಆಚರಣೆ ಮಾಡ್ಬೇಕು, ಹಬ್ಬಗಳಿಂದ ನಮ್ಗೆ ಏನ್ ಲಾಭ ಇದೆ ಅಂತ ಏನಾದ್ರು ಮಾತಾಡ್ಬೋದಾ? ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮಾತಾಡ್ತಿದ್ದೆ ಸರ್. ಹಬ್ಬದಿಂದ ನಮ್ಗೂ ಸ್ವಲ್ಪ ಖುಷಿ ಆಗತ್ತೆ ಸರ್. ಹಬ್ಬಗಳಿಂದ ಖುಷಿ ಆಗತ್ತೆ. ಮತ್ತೆ ಸರ್, ಹಬ್ಬಗಳಂದ್ರೆ ಎಲ್ಲರಿಗೂ ಇಷ್ಟ. ಹಬ್ಬಗಳಲ್ಲಿ ಸ್ಪೆಷಲ್ ತಿಂಡಿಗಳನ್ನ ಮಾಡ್ತಾರೆ ಸರ್. ಸ್ಪೆಷಲ್ ತಿಂಡಿ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಇಷ್ಟ. ಓಕೆ. ಮೃತ್ಯುಂಜಯ, ಮೃತ್ಯುಂಜಯ ಮೃತ್ಯುಂಜಯ ಈಗ ನಾವು ಆಚರಿಸುವ ಹಬ್ಬಗಳಿಂದ ಬೇರೆಯವರಿಗೆ ತೊಂದರೆ ಆಗ್ಬೇಕು ಅನ್ನೋದೇನಾದ್ರೂ ನಮ್ದು ಆಶಯ ಇರುತ್ತಾ? ಇಲ್ಲ ಸರ್. ಇಲ್ಲ ಇಲ್ಲ, ಬೇರೆಯವರಿಗೆ ತೊಂದರೆ ಆಗ್ಬೇಕು ಅಂತ ಖಂಡಿತ ನಮ್ಮ ಆಶಯ ಇರೋದಿಲ್ಲ.
ಓಕೆ ಫೈನ್, ಇನ್ನು ಇನ್ನ ಏನೋ ಹೇಳ್ಬೇಕ ಅನ್ಕೊಂಡೆ? ಅದರಲ್ಲಿ ಗಣೇಶ ಚತುರ್ಥಿ ಮತ್ತೆ ದೀಪಾವಳಿ ಅಲ್ಲಿ ಸರ್ ಪಟಾಕಿ ಹಾರಿಸೋದಂದ್ರೆ ಬಹಳ ಇಷ್ಟ ಸರ್. ಓ, ಪಟಾಕಿ ಹಾರಿಸೋದಂದ್ರೆ ನಿನಗ್ ಬಹಳ ಇಷ್ಟ. ಓಕೆ, ಪಟಾಕಿ ಹಾರಿಸೋದ್ರಿಂದ ನಿನಗೆ ಖುಷಿ ಆಗತ್ತೆ, ಬೇರೆಯವ್ರಿಗೂ ಖುಷಿ ಆಗತ್ತಾ? ಅವ್ರಿಗೆ ತೊಂದ್ರೆ ಆಗತ್ತೆ. ತೊಂದ್ರೆ ಆಗತ್ತೆ. ಓಕೆ, ಬೇರೆ ಜೀವ ಜಂತುಗಳಿಗೆ ಪರಿಸರಕ್ಕೆ ಖುಷಿ ಆಗತ್ತಾ? ಇಲ್ಲ. ನೋಡೋಣ ಮತ್ತೆ ಮತ್ತೆ ಇನ್ನೊಂದ್ ಮಗುವನ್ನ ದಯವಿಟ್ಟು ಮಾತಾಡಿಸಿ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿರುವಂತ ಮಕ್ಕಳನ್ನ. ಹಬ್ಬಗಳಿಂದ ನಮ್ಗೇನು ಲಾಭ ಅಂತ ಹೇಳ್ಬೇಕು ಸರ್. ಗೋಪಾಲ್ ಮಾತಾಡು. ಗೋಪಾಲ್ ಗೋಪಾಲ್ ಎಸ್ ಸಾವಿತ್ರಿ ಹೆಬ್ಬಳ್ಳಿ ಮಠ. ಸಾವಿತ್ರಿ ಹೆಬ್ಬಳ್ಳಿ ಮಠ. ಸಾವಿತ್ರಿ ಹೆಬ್ಬಳ್ಳಿ ಮಠ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡು. ಹಾ ಮಾತಾಡಮ್ಮ. ಸಾವಿತ್ರಿ ಹೇಳಮ್ಮ, ಹಬ್ಬಗಳಿಂದ ನಮ್ಗ ಏನ್ ಲಾಭ ಆಗತ್ತೆ ಅಂತ? ಸರ್, ಹಬ್ಬಗಳು ನಮ್ಮ ಹಳೆ ಕಾಲದ ಸಾಂಸ್ಕೃತಿಕ ಎಲ್ಲಾ ತಿಳಿಸ್ಕೊಡ್ತಾವ್ರಿ. ಓಕೆ, ಹಳೆ ಕಾಲದಿರೋ ಅಲ್ಲಿ ಹಳೆ ಕಾಲದೊಳಗಿರೋ ಅದು ಸಂಪ್ರದಾಯ ಸಂಸ್ಕೃತಿ ಎಲ್ಲಾನು ತಿಳಿಸ್ಕೊಡ್ತೈತ್ರಿ. ಅದೇ ರೀತಿ ಅಡ್ಗೆ ಮಾಡಿದ ಅಡ್ಗೆ ಬೇರೆ ಬೇರೆ ನಿಯಾನ್ಕು ಒಂದೇ ರೀತಿನ ಅಡ್ಗೆ ಮಾಡಿರ್ತಾರ್ರಿ. ಬೇರೆ ಬೇರೆ ಅಡ್ಗೆ ಮಾಡಿರೋದ್ರಿಂದ ನಮ್ಗ ವಿವಿಧ ರೀತಿಯ ಪೌಷ್ಟಿಕಾಂಶತೆ ಮತ್ ಖುಷಿಯಿಂದ ಆಚರಿಸ್ತೇವ್ರಿ. ಓಕೆ, ವೆರಿ ಗುಡ್ ಸಾವಿತ್ರಿ, ಧನ್ಯವಾದಗಳು. ನೆಕ್ಸ್ಟ್ ಸ್ಲೈಡ್ ಹಾಕಿ ದಯವಿಟ್ಟು. ಹಬ್ಬಗಳಿಂದ ಅವಳು ಹೇಳ್ತಾ ಇದ್ಲು, ಹಬ್ಬಗಳಿಂದ ನಮ್ಗೆ ವೆರೈಟಿ ಆಹಾರವನ್ನ ಸೇವಿಸ್ಲಿಕ್ಕೆ ಅವಕಾಶ ಸಿಗುತ್ತೆ, ಪೌಷ್ಟಿಕ ಯುಕ್ತ ಆಹಾರ ಸೇವಿಸ್ಲಿಕ್ಕೆ ಅವಕಾಶ ಸಿಗುತ್ತೆ, ಮತ್ತೆ ಬಂಧು ಬಾಂಧವರೊಡನೆ ಒಡನಾಟಕ್ಕೆ ಅದೊಂದು ಅವಕಾಶ ಮಾಡಿಕೊಡುತ್ತೆ, ನಮಗೆ ಸುಖ ನೆಮ್ಮದಿ ಸಂತೋಷ ಆನಂದ ಸಿಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಮಾತಾಡಿದಂತಹ ಮಗು ಹೇಳ್ತಾ ಇತ್ತು, ನನಗೆ ಗಣೇಶನ ಹಬ್ಬ ದೀಪಾವಳಿ ಇಷ್ಟ, ಯಾಕೆ ಅಂದ್ರೆ ಪಟಾಕಿ ಹೊಡೆಯೋದಕ್ಕೆ ಅದು ಅವಕಾಶ ಸಿಗುತ್ತೆ ಅಂತ. ನಾನು ಮತ್ತೆ ಹೊಳ್ಳಿ ವಾಪಸ್ ಪ್ರಶ್ನೆ ಮಾಡಿದೆ, ಪಟಾಕಿ ಹೊಡೆಯೋದ್ರಿಂದ ಬೇರೆಯವರಿಗೆ ಏನು ಸುಖ ಸಿಗುತ್ತಾ, ಅವ್ರಿಗೆ ಖುಷಿ ಆಗತ್ತಾ? ಬೇರೆಯವ್ರಿಗೆ ಕಿರಿಕಿರಿ ಆಗದಲ್ವಾ, ತೊಂದರೆ ಆಗೋದಿಲ್ವಾ ಅಂದ್ರೆ ಆ ಮಗು ಒಪ್ಪಿಕೊಳ್ಳುತ್ತು. ಮಕ್ಕಳೇ, ನಾವೊಂದು ಅಂಶವನ್ನ ನೆನ್ಪಿಟ್ಕೋಬೇಕು, ಸಂತೋಷ ನಮಗ್ ಸಿಗುತ್ತೆ ಅಂತ ಅಂದ ಮಾತ್ರಕ್ಕೆ ಬೇರೆಯವರಿಗೆ ನಾವು ತೊಂದರೆ ಕೊಟ್ಟರು ಪರವಾಗಿಲ್ಲ ಅನ್ನೋದಲ್ಲ. ಈ ಸಂತೋಷ ಸುಖ ನೆಮ್ಮದಿ ಆನಂದ ಏನಿದೆ ನಮ್ಮ ಹಾಗೇನೆ ನಮ್ಮ ಬಂಧು ಬಾಂಧವರಿಗೆ ಅಕ್ಕಪಕ್ಕದವರಿಗೆ ಓಣಿಯವರಿಗೆ ಮತ್ತೆ ಈ ನಿಸರ್ಗ ಈ ಪರಿಸರ ಏನು ನಮಗಾಗಿ ಇದು ಇದೆಯಲ್ಲ ಈ ಪರಿಸರಕ್ಕೆ ಇದಕ್ಕೂ ಕೂಡ ತೊಂದರೆ ಆಗದೆ ಇರೋ ತರ ನಾವು ಹಬ್ಬಗಳನ್ನ ಆಚರಣೆ ಮಾಡಿದ್ರೆ ಅದು ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಅನ್ನುವಂಥದ್ದು. ನಾನು ಮಣ್ಣು ಪೂಜಿಸುವ ಹಬ್ಬಗಳ ಬಗ್ಗೆ ಹೇಳ್ತಾ ಇದ್ದೆ, ಗಣೇಶನ ಹಬ್ಬ, ನಾಗರ ಪಂಚಮಿ, ಮಣ್ಣೆತ್ತಿನ ಅಮಾವಾಸ್ಯೆ, ಉಳ್ಳವನ ಹಬ್ಬ, ಸೀಗಿ ಹುಣ್ಣಿಮೆ. ಸೀಗಿ ಹುಣ್ಣಿಮೆ ನಾವು ಹೊಲಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಮಣ್ಣನ್ನ ಪೂಜೆ ಮಾಡಿ ಬೆಳೆಗಳನ್ನ ಪೂಜೆ ಮಾಡಿ ಬರ್ತೇವೆ. ಇನ್ನು ದೀಪಾವಳಿಗೂ ಕೂಡ ಏನು ಹೊಲಗಳಿಗೆ ತೆರಳಿ ಅಲ್ಲೂ ಕೂಡ ಹೊಲವನ್ನ ಪೂಜೆ ಮಾಡುವಂತದ್ದನ್ನ ನಾವು ದೀಪಾವಳಿಗಳಲ್ಲಿ ನೋಡ್ತೇವೆ. ಇದು ಮಣ್ಣು ಪೂಜಿಸೋ ಹಬ್ಬ ಆದ್ರೆ ಇನ್ನು ನೀರು ಪೂಜಿಸೋ ಹಬ್ಬಗಳು ಇದಾವೆ. ವಿಶೇಷವಾಗಿ ನೀರನ್ನ ಪೂಜೆ ಮಾಡ್ತೇವೆ, ಗಂಗೆಯನ್ನ ಪೂಜೆ ಮಾಡ್ತೇವೆ. ಯಾಕಂದ್ರೆ ನಮಗೆ ಪ್ರತಿದಿನ ಏನು ಕುಡಿಲಿಕ್ಕೆ ಕೊಡುವಂತದ್ದು ಗಂಗೆ, ಬೆಳೆಯನ್ನ ಬೆಳಿಲಿಕ್ಕೆ ಸಹಾಯ ಮಾಡುವಂತವಳು ಗಂಗೆ. ದೀಪಾವಳಿಯೊಳಗೆ ಪೂಜೆ ಮಾಡ್ತೇವೆ ನೀರನ್ನ, ಸಂಕ್ರಾಂತಿ ಸಂದರ್ಭಗಳಲ್ಲಿ ನೀರು ಪೂಜೆ ಮಾಡೋದಿದೆ, ಮತ್ತೆ ಸೂರ್ಯನನ್ನ ಪೂಜೆ ಮಾಡುವಂತಹ ಹಬ್ಬಗಳಿದಾವೆ. ಸೂರ್ಯ ನಿರಂತರವಾಗಿ ಬೆಳಗ್ಲಿ, ಪ್ರತಿದಿನ ಅವನು ಉದಯಿಸ್ಲಿ, ನಮ್ಗೆಲ್ಲ ಬೆಳಕು ಕೊಡ್ಲಿ, ಸಸ್ಯಗಳಿಗೆ ಪತ್ರ ಹರಿತನ್ನ ತಯಾರಿಸುವಂತಹ ಆಹಾರವನ್ನ ತಯಾರಿಸುವಂತಹ ಶಕ್ತಿ ಕೊಡ್ಲಿ ಅಂತ ಸೂರ್ಯನನ್ನ ಪೂಜೆ ಮಾಡ್ತೇವೆ. ಪ್ರತಿದಿನ ನಾವು ನೋಡ್ತೀವಿ ಹಳ್ಳಿಗಳೊಳಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಮನೆ ಮುಂದೆ ಪೂಜೆ ಮಾಡಿ ರಂಗವಲ್ಲಿ ಹಾಕಿ ಸೂರ್ಯನನ್ನ ಪೂಜೆ ಮಾಡುವಂತಹ ಸಂಪ್ರದಾಯ ಇವತ್ತಿಗೂ ಕೂಡ ಇದೆ. ಮತ್ತಿನ್ನು ಪಶು ಪಕ್ಷಿಗಳನ್ನ ಪೂಜೆ ಮಾಡ್ತೀವಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ. ಗಿಡ ಮರಗಳನ್ನ ಪೂಜೆ ಮಾಡ್ತೀವಿ. ವಿಶೇಷವಾಗಿ ಈ ದೇವಸ್ಥಾನ ಮಸೀದಿ ಚರ್ಚ್ಗಳ ಬಳಿ ಒಂದಷ್ಟು ಗಿಡ ಮರಗಳು ಇರೋದನ್ನ ನಾವು ಗಮನಿಸ್ತೇವೆ. ನೀವು ಬೇಕಾದ್ರೆ ನೋಡಿ, ಫೈಕಸ್ ಜಾತಿಯ
ಯಾವುದೇ ಗಿಡ ಮರಗಳು ಈ ಒಂದು ದೇವಸ್ಥಾನಗಳ ಅಕ್ಕಪಕ್ಕ ಇರೋದನ್ನ ನಾವು ನೋಡ್ತೀವಿ. ಅತ್ತಿ ಮರ, ಅರಳಿ ಮರ, ಬಸರಿ, ಆಲ, ಈ ಮರಗಳೇನಿದಾವಲ್ಲ, ವಿಶೇಷವಾಗಿ ಪೈಕಸ್ ವೃಕ್ಷಗಳು ಅಂತ ನಾವು ಕರಿತೇವೆ. ಈ ಪೈಕಸ್ ವೃಕ್ಷಗಳನ್ನ ಅಲ್ಲಿ ಬೆಳೆಸ್ಬಿಟ್ಟು ಆನಂತರ ಬನ್ನಿ ಮರ, ವಿಶೇಷವಾಗಿ ಬನ್ನಿ ಮರವನ್ನು ಕೂಡ ಪೂಜೆ ಮಾಡೋದನ್ನ ನಾವು ನೋಡ್ತೇವೆ. ಈ ಮರಗಳು, ವಿಶೇಷವಾಗಿ ಈ ಮರಗಳು ಯಾವ ಕಾಲದಲ್ಲಿ ಎಲ್ಲಾ ಗಿಡ ಮರಗಳು ತಮ್ಮ ಎಲೆಗಳನ್ನ ಕಳೆದುಕೊಂಡು ಒಣಗಿ ಹೋಗಿರ್ತಾವೋ ಅಂತಹ ಸಂದರ್ಭದಲ್ಲಿ ಈ ವಿಶೇಷವಾಗಿ ಪೈಕಸ್ ವೃಕ್ಷಗಳು ಹಣ್ಣನ್ನ ಬಿಟ್ಟಿರುವಂತಹ ಸಂದರ್ಭ ಇದು. ಅಲ್ಲಿ ಅವು ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನ ನೀಗಿಸುವಂತಹ ಕೆಲಸವನ್ನ ಪೈಕಸ್ ವೃಕ್ಷಗಳು ಮಾಡ್ತವೆ. ಇಂತಹ ವಿಶೇಷವಾದಂತಹ ಮರಗಿಡಗಳನ್ನ ಇವತ್ತಿಗೂ ನಾವು ಮಠ ಮಂದಿರಗಳಲ್ಲಿ, ಚರ್ಚ್ ಮಸೀದಿಗಳ ಅಕ್ಕಪಕ್ಕ ಇರೋದನ್ನ ನಾವು ನೋಡ್ತೇವೆ. ಸಾಂಪ್ರದಾಯಿಕವಾಗಿ ಹೀಗೆ ಪರಿಸರ ಸ್ನೇಹಿಯಾಗಿ ಆಚರಿಸಿಕೊಂಡು ಬಂದಿರತಕ್ಕಂತಹ ಹಬ್ಬಗಳನ್ನ ಇತ್ತೀಚೆಗೆ ನಾವು ಮಾಡರ್ನ್ ರೂಪದೊಳಗೆ ಅದು ಅವುಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ನನಗೆ ಹೋದ ವರ್ಷ ನಾನು ಒಂದು ಕೇಳಿದಂತಹ ಘಟನೆ, ಈ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಈ ಡಿಜೆ ಸೌಂಡ್ ಇತ್ತಲ್ಲ, ಆ ಡಿಜೆ ಸೌಂಡಿಗೆ ಮನೆಗಳೆಲ್ಲ ನಡುಗಿ ಮನೆಗಳೇ ಬಿದ್ದಂತಹ ಉದಾಹರಣೆಗಳು ಇವತ್ತಿದ್ದಾವೆ. ಆ ಡಿಜೆ ಸೌಂಡ್ ಅನ್ನೋದು ಅದು ಯಾಕೆ ಬೇಕು, ಅದು ಕಿವಿಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಈ ಎಲ್ಲವುಗಳನ್ನ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಅಂದ್ರೆ ಹಬ್ಬಗಳಿರೋದು ನಮ್ಗೆಲ್ಲರಿಗೂ ಸುಖ, ನೆಮ್ಮದಿ, ಸಂತೋಷ, ಆನಂದವನ್ನ ಕೊಡ್ಲಿಕ್ಕೆ, ಪರಿಸರದ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ಅಲ್ಲ ಅನ್ನೋವಂಥದ್ದು. ಇನ್ನು ಗಣೇಶನ ಹಬ್ಬ, ನಾವೆಲ್ಲ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದಂತಹ ಗಣೇಶನ ಮೂರ್ತಿಗಳ ಬದಲು ಜೇಡಿ ಮಣ್ಣಿನಿಂದ ತಯಾರಿಸಿದಂತಹ, ನಿಸರ್ಗ ಸ್ನೇಹಿ ಬಣ್ಣಗಳಿಂದ ತಯಾರಿಸಿದಂತಹ ಮೂರ್ತಿಗಳನ್ನ ನಾವು ಉಪಯೋಗ ಮಾಡಿದ್ರೆ ಅವು ಸರಳವಾಗಿ ನೀರಿನಲ್ಲಿ ಕರಗುತ್ತೆ, ಯಾವುದೇ ವಿಷ ಇರೋದಿಲ್ಲ, ಮತ್ತೆ ಅದು ನೈಸರ್ಗಿಕ ಬಣ್ಣ ಬಳದಂತಹ ವಿಗ್ರಹ ಜಲಚರಗಳ ಮೇಲೆ ಯಾವುದೇ ಪರಿಣಾಮಗಳನ್ನ ಬೀರೋದಿಲ್ಲ ಅನ್ನುವಂಥದ್ದು. ನಾವೀಗಾಗಲೇ ಹೇಳಿದ್ವಿ, ಸೀಸ, ಕ್ಯಾಡ್ಮಿಯಂ, ಬ್ರೋಮಿಯಂ, ಕಬ್ಬಿಣ, ನಿಕ್ಕಲ್, ಜಿಂಕ್, ತಾಮ್ರ, ಈ ಎಲ್ಲವುಗಳನ್ನ ಬಳಸಿ ಬಣ್ಣಗಳನ್ನ ತಯಾರು ಮಾಡ್ತಾರೆ. ನಾವೇನೀಗ ಶೈನಿಂಗ್ ಪೇಂಟ್ಸ್ ಅಂತ ಕರಿತೇವಿ, ಈ ಕಿರೀಟಕ್ಕೆ ಹಚ್ಚುವಂತಹ ಬಣ್ಣಗಳು ಇವೆಲ್ಲ ಈ ವಿಷವನ್ನ ಹೊಂದಿದಂತಹ ಬಣ್ಣಗಳು. ಇಂತಹ ಬಣ್ಣಗಳನ್ನ ಬಳಸಿದಂತಹ ಮೂರ್ತಿಗಳನ್ನ ಪ್ರತಿಷ್ಠಾಪಿಸೋ ಬೇಡ. ಅಪಾರ ಜನಸಂದಣಿ ಇರುವಂತಹ ಪ್ರದೇಶದೊಳಗೂ ಕೂಡ ಗಣೇಶ, ಸಾರ್ವಜನಿಕ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪಿಸೋದು ಏನು ಅವಶ್ಯ ಇಲ್ಲ. ಮತ್ತೆ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಪೂಜಿಸೋ ಬದಲು ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಪೂಜಿಸೋದು ಎಷ್ಟು ಸೂಕ್ತ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಮತ್ತೆ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪಿಸುವಾಗ, ವಿಸರ್ಜಿಸುವಾಗ ಧ್ವನಿವರ್ಧಕಗಳು, ಪಟಾಕಿಗಳ ಸಪ್ಪಳ ಬೇಡ ಅಂತ ಅನ್ಸುತ್ತೆ. ಸುಮ್ಮನೆ ಪರಿಸರದ ಮೇಲೆ ಅನವಶ್ಯಕ ಒತ್ತಡವನ್ನ ತರುವಂತಹ ಇವುಗಳ ಬಳಕೆ ಬೇಡ. ಮತ್ತೆ ಈ ಹಬ್ಬಗಳಲ್ಲಿ ಗುಲಾಲುಗಳ ಎರಚುವಿಕೆಯನ್ನ ಮಾಡ್ತೇವೆ, ಬಣ್ಣಗಳನ್ನ ಉಗ್ತೇವೆ. ಮತ್ತೆ ಇಂತಹ ಕ್ರಿಯೆಗಳು, ಈ ಬಣ್ಣಗಳು ನಮ್ಮ ಶ್ವಾಸಕೋಶಗಳನ್ನ ಪ್ರವೇಶಿಸಿ ಶ್ವಾಸಕೋಶಗಳ ಮೇಲೆ ಹಾನಿಯನ್ನ ಉಂಟು ಮಾಡ್ತಕ್ಕಂತಹ ವಸ್ತುಗಳು, ಇವುಗಳ ಬಳಕೆಯನ್ನ ನಿಲ್ಲಿಸ್ಬೇಕು. ಮತ್ತೆ ಪೂಜೆ ಮಾಡ್ಲಿಕ್ಕೆ ಈ ಪ್ಲಾಸ್ಟಿಕ್ ಹೂಗಳನ್ನ ಬಳಸೋದು, ಅಲಂಕಾರ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದು, ಇವುಗಳ ಬದಲಾಗಿ ನಾವು ಜೈವಿಕವಾಗಿ ವಿಘಟನೆ ಆಗುವಂತಹ ವಸ್ತುಗಳನ್ನ, ಕಾಗದದಿಂದ ಮಾಡಿದಂತಹ ವಸ್ತುಗಳನ್ನ ಬಳಸಿದ್ರೆ ಇದು ಹೆಚ್ಚು ಸೂಕ್ತ ಅಂತ. ಹಂಗೇನಾದ್ರೂ ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಅದನ್ನು ಸೂಕ್ತವಾಗಿ ವಿಲೇವಾರಿ ಮಾಡುವಂಥದ್ದು ಕೂಡ ನಮ್ಮ ಮೇಲೆ ಇರುವಂತಹ ಬಹುದೊಡ್ಡ ಜವಾಬ್ದಾರಿ. ಮತ್ತೆ ಪೂಜೆಗೆ ನಾವು ಉಪಯೋಗ ಮಾಡಿದಂತಹ ಹೂವು, ಪತ್ರಿ, ಅಕ್ಕಿ ಕಾಳು, ಹಣ್ಣು, ಪ್ರಸಾದ ಇತ್ಯಾದಿ ವಸ್ತುಗಳನ್ನ ನಾವು ಗಮನಿಸ್ತೇವಿ. ಗಣೇಶ ಮೂರ್ತಿಯ ವಿಸರ್ಜನೆ ಜೊತೆ ಜೊತೆಗೆ ಅದನ್ನು ತಂದು ಕೆರೆಗೋ ಬಾವಿಗೋ ಎಸೆಯುವಂತಹ ಸಂಪ್ರದಾಯ ಇದೆ. ಅದನ್ನ ಕೆರೆಗೆ ಬಾವಿಗೆ ಯಾಕೆ ಹಾಕ್ಬೇಕು, ನಮ್ಮ ಮನೆ ಮುಂದೆ ಇರ್ತಕ್ಕಂತಹ ಗಿಡ ಮರಗಳ ಸುತ್ತ ಹಾಕಿದ್ರೆ ಅದಲ್ಲೇ ಒಂದಷ್ಟು ಗೊಬ್ಬರ ಆಗಿ ಗಿಡ ಮರಗಳಿಗೆ ಸಹಾಯ ಆದಿತ್ತು, ಇದು ಸ್ವಲ್ಪ ನಾವು ಗಮನಿಸ್ಬೇಕು. ಜಲಮೂಲಗಳನ್ನ ಮಲಿನ ಮಾಡುವುದರ ಬದಲಾಗಿ ಅವುಗಳನ್ನ ಈ ರೀತಿಯಾಗಿ ವಿಘಟನೆ ಆಗಬಹುದಾದಂತಹ ವಸ್ತುಗಳನ್ನ ಗೊಬ್ಬರಗಳ ತಯಾರಿಕೆಗೆ ಬಳಸ್ಬೇಕು. ಇನ್ನು ಮೂರ್ತಿ ವಿಸರ್ಜನೆಯನ್ನ ನಮ್ ನಮ್ ಮನೆಯೊಳಗೇನೆ ನಾವು ಬಕೆಟ್ಗಳಲ್ಲಿ ಒಂದು ಒಂದು ಬಕೆಟ್ ನೀರು ತೆಗೆದುಕೊಂಡು ಅದರಲ್ಲೇ ವಿಸರ್ಜನೆ ಮಾಡಿ ಎರಡ್ ಮೂರು ದಿನ ಬಿಟ್ಟು
ಆ ನೀರನ್ನ ನಮ್ಮ ಮನೆ ಕ್ಯಾಂಪಸ್ ಒಳಗಡೆ ಇರುವಂತ ಮರಕ್ಕೆ ಅಥವಾ ಹೊರಗಡೆ ಇರುವಂತ ಮರಕ್ಕೆ ಹಾಕಿದ್ರೆ ಅದು ಜೇಡಿ ಮಣ್ಣು ಮರಗಳಿಗೆ ಮರ ಬೆಳಿಲಿಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ಅದ್ರ ಬದಲಾಗಿ ನಾವು ಕೆರೆಗೋ ಬಾವಿಗೋ ಹಾಕ್ಬಿಟ್ರೆ ಅದು ಹೂಳು ತುಂಬಿಕೊಳ್ಳುತ್ತಷ್ಟೇ. ಆದ್ರೆ ಈ ರೀತಿ ಬಕೆಟ್ ಅಲ್ಲಿ ನಾವು ವಿಸರ್ಜನೆ ಮಾಡೋದ್ರಿಂದ ಆ ಮಣ್ಣನ್ನ ನಾವು ಗಿಡ ಮರಗಳ ಬೆಳವಣಿಗೆಗೆ ಬಳಸ್ಬಹುದು ಅಂತ. ಇನ್ನು ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಹಾಕ್ಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಪಟ್ಟಿ ನಿರ್ಮಾಣ ಮಾಡಿ ಹೊಂಡವನ್ನ ನಿರ್ಮಿಸಿ ವಿಸರ್ಜಿಸಬಹುದು. ಒಟ್ನೊಳಗೆ ಶುದ್ಧ ನೀರಿನ ಮೂಲಗಳಲ್ಲಿ ಗಣೇಶ ವಿಸರ್ಜನೆ ಬೇಡವೇ ಬೇಡ. ಮೂರ್ತಿ ವಿಸರ್ಜನೆ ಆದ 24 ಗಂಟೆಯೊಳಗೆ ಕೆರೆ ಬಾವಿ ಹೊಂಡ ನದಿಗಳ ಹತ್ತಿರ ಬಿಟ್ಟು ಹೋದ ಸಾಮಗ್ರಿಗಳನ್ನ ಕೂಡಲೇ ಸಂಗ್ರಹಿಸಿ ಅವುಗಳನ್ನ ವಿಲೇವಾರಿ ಆಗೋ ತರ ನೋಡ್ಕೋಬೇಕು. ಇಲ್ವಾದ್ರೆ ನಾವು ಕಳೆದ ಬಾರಿ ನೋಡಿದ್ವಿ, ಇಲ್ಲಿ ಉಣಕಲ್ ಕೆರೆಯಲ್ಲಿ ಸುಮಾರು ವಿಗ್ರಹಗಳ ವಿಸರ್ಜನೆ ಆಯಿತು. ಮುಂದೆ ಒಂದು ವಾರದ ನಂತರ ಅಲ್ಲಿ ಆದಂತಹ ಪರಿಣಾಮ ಏನು ಅಂದ್ರೆ ಅದರ ಸುತ್ತಮುತ್ತ ಕೆರೆಯ ಸುತ್ತಮುತ್ತ ದಂಡೆಯ ಮೇಲೆ ಸಾವಿರಾರು ಮೀನುಗಳು ಏಡಿಗಳು ಹಾವುಗಳು ಸತ್ ಬಿದ್ದಿರುವಂತಹ ಒಂದು ದೃಶ್ಯವನ್ನ ನಾವು ಕಳೆದ ವರ್ಷ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇದು ಯಾಕೆ ಹಂಗಾಯ್ತು ಅಂತಂತಂದ್ರೆ ವಿಸರ್ಜನೆ ಮಾಡಿದಂತಹ ಮೂರ್ತಿಗಳು ವಿಷಕಾರಿ ಅಂಶಗಳನ್ನ ಹೊಂದಿರೋದು ಅಲ್ಲಿರುವಂತಹ ಜಲಚರಗಳ ಸಾವಿಗೆ ಅದು ಕಾರಣ ಆಯ್ತು ಅನ್ನೋವಂಥದ್ರೊಳಗೆ ಎರಡು ಮಾತಿಲ್ಲ, ಒಂದೇ ಮಾತು. ನಮ್ಮ ಭಕ್ತಿ ನವನವೀನ ಆದ್ರೇನು, ಬಣ್ಣ ಮಾತ್ರ ನಿಸರ್ಗ ಪ್ರಿಯವಾಗಿರಬೇಕು, ಹಬ್ಬ ಪರಿಸರ ಸ್ನೇಹಿಯಾಗಿರಬೇಕು. ಗಣೇಶನ ಮೇಲಿನ ಭಕ್ತಿ ಜೀವ ಸಂಕುಲದ ಆರೋಗ್ಯದೆಡೆಗಿನ ಕಾಳಜಿಯನ್ನ ಪರಿಸರ ಸ್ನೇಹಿ ಹಬ್ಬ ಆಚರಿಸುವ ಮೂಲಕ ನಾವೆಲ್ಲ ವ್ಯಕ್ತಪಡಿಸಬಹುದಲ್ವೇ ಅನ್ನುವಂಥದ್ದು ಒಂದು ಪ್ರಶ್ನೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ಚಿತ್ರ ನೋಡಿದ್ರೆ ನಮ್ಗೆಲ್ಲ ಅನ್ಸುತ್ತೆ ಇದು ಹೋಳಿ ಹಬ್ಬ. ಹೋಳಿ ಹಬ್ಬದ ಮಾಡರ್ನ್ ಶೈಲಿ ಮಕ್ಕಳೇ. ಆದ್ರೆ ಮೊದಲು ಹೋಳಿ ಹಬ್ಬ ಹೀಗಿರ್ಲಿಲ್ಲ. ಕೆಲವು ಬಣ್ಣಗಳು, ನಿಸರ್ಗ ಪ್ರಿಯ ಬಣ್ಣಗಳು, ಅರಿಶಿನವನ್ನ ಬಳಕೆ ಮಾಡ್ತಾ ಇದ್ರು. ಶುದ್ಧ ಅರಿಶಿನದಿಂದ ಹೋಳಿ ಆಡ್ತಾ ಇದ್ರು, ಶುದ್ಧ ಕುಂಕುಮದಿಂದ ಹೋಳಿ ಆಡ್ತಾ ಇದ್ರು. ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ ರಾಸಾಯನಿಕ ಬಣ್ಣ ಇದೆ, ಅದರ ಜೊತೆ ವಾಯು ಮಾಲಿನ್ಯ ಇದೆ. ಈ ಬಣ್ಣ ಮೂಗಿನ ಮೂಲಕ ನಮ್ಮ ಶ್ವಾಸಕೋಶವನ್ನ ಪ್ರವೇಶ ಮಾಡುತ್ತೆ. ಮತ್ತು ಇನ್ನು ಹೋಳಿ ಹಬ್ಬದ ದಿನ ಅಂತೂ ನಾವು ನೋಡ್ತೇವೆ ಇತ್ತೀಚೆಗೆ ಬಲೂನ್ ಬಾಂಬ್ ಅಂತ ಏನೋ ಮಕ್ಕಳು ಉಪಯೋಗ ಮಾಡೋದನ್ನ ನಾವು ನೋಡಿದ್ದೇವೆ. ಬಲೂನ್ಗಳಲ್ಲಿ ಈ ಏನು ಬಣ್ಣಗಳನ್ನ ತುಂಬಿ ಅವುಗಳನ್ನ ಪರರ ಮೇಲೆ ಎರಚೋದನ್ನ ನಾವು ಕಾಣ್ತಾ ಇದ್ದೇವೆ. ಅದರ ಪರಿಣಾಮ ಮುಂದಿನ ದಿನಮಾನಗಳಲ್ಲಿ ನಮಗೆ ನೋಡ್ಲಿಕ್ಕೆ ಖಂಡಿತವಾಗ್ಲೂ ಸಿಗುತ್ತೆ. ನಾವು ಹೋಳಿ ಹಬ್ಬವನ್ನ ಆಚರಿಸ್ಬೇಕಾದ್ರೆ ಈ ರಾಸಾಯನಿಕ ಮಿಶ್ರಿತ ಬಣ್ಣಗಳನ್ನ ಹೊರತುಪಡಿಸಿ ನೈಸರ್ಗಿಕ ಬಣ್ಣಗಳಿಂದ ಹೋಳಿಯನ್ನ ಆಚರಿಸ್ಬಹುದು. ಯಾಕೆ ಕುಂಕುಮದಿಂದ ಅರಿಶಿಣದಿಂದ ಒಂದು ತಿಲಕ ಇಟ್ಟರೆ ಒಂದು ನಾಮ ಇಟ್ಟರೆ ಅದು ಹೋಳಿ ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ. ಇನ್ನು ಹೋಳಿ ಹಬ್ಬದ ದಿನ ನಾವು ಈ ಕಾಮದಹನದ ಸಂದರ್ಭಗಳಲ್ಲಿ ನೋಡಿದ್ದೇವೆ ಸುಮಾರು ಟಯರ್ಗಳನ್ನ ಹಾಕಿ ಆ ಟಯರ್ಗಳನ್ನು ಸುಡೋದನ್ನ ನೋಡಿದ್ದೇವೆ. ಆ ಟಯರ್ಗಳು ಬಿಡುಗಡೆ ಮಾಡ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಆಕ್ಸೈಡ್ ನಮ್ಮ ಮೂಗಿನ ಮೇಲೆ ಎಷ್ಟೊಂದು ನಮ್ಮ ಉಸಿರಾಟದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಕೂಡ ಅದನ್ನ ಊಹಿಸಿಕೊಂಡ್ರೆ ಬಹಳ ಕಷ್ಟಕರ ಜೀವನ ನಮ್ಮ ಮುಂದೆ ಇದೆ. ಇನ್ನು ರಾಸಾಯನಿಕ ಬಣ್ಣಗಳ ರಹಿತ ಹೋಳಿ ಹಬ್ಬವನ್ನು ಆಚರಿಸೋದು ಸೂಕ್ತ ಅಂತ ನನ್ನ ಭಾವನೆ. ನೆಕ್ಸ್ಟ್ ಸ್ಲೈಡ್. ಈ ಪಟಾಕಿ ಹೊಡೆಯೋದ್ರಿಂದ ನಾನು ಆಗ್ಲೇ ಹೇಳಿದೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅಂತ. ಎರಡು, ಒಂದು ನಮ್ಮ ಉಸಿರಾಟಕ್ಕೆ ಅದು ತೊಂದರೆಯನ್ನ ಕೊಟ್ರೆ ಮತ್ತೊಂದು ಕಿವಿಗೂ ಕೂಡ ತೊಂದರೆಯನ್ನ ಕೊಡುತ್ತೆ. ಶಾಶ್ವತವಾಗಿ ನಾವು ಕಿವುಡರಾಗಬಹುದಾದಂತಹ ಸಂದರ್ಭಗಳು ಪಟಾಕಿ ಹೊಡೆಯುವಂತಹ ಏನು ಘಟನೆಗಳಲ್ಲಿ ನಾವು ನೋಡ್ತೇವೆ. ಪ್ರತಿ ವರ್ಷ ಪತ್ರಿಕೆಗಳಲ್ಲಿ ವರದಿ ಆಗುತ್ತೆ ಪಟಾಕಿ ಹೊಡೆಯೋದ್ರಿಂದ ಎಷ್ಟೆಲ್ಲಾ ಜನರಿಗೆ ಕಿವುಡತನ ಉಂಟಾಗಿದೆ ಅನ್ನೋದನ್ನ. ಆದ್ರೂ ನಾವು ಮತ್ತೆ ಬಿಡೋದಿಲ್ಲ, ಪಟಾಕಿ ಹೊಡೆಯೋದನ್ನ ನಾವೇನು ಕಡಿಮೆ ಮಾಡಿಲ್ಲ, ಅದಿನ್ನೂ ಹೆಚ್ಚೇ ಆಗ್ತಾ ಇದೆ. ನೆಕ್ಸ್ಟ್ ಸ್ಲೈಡ್. ಪಟಾಕಿ ಹೊಡೆಯೋದನ್ನ ನಾವು ಆದಷ್ಟು ನಿಯಂತ್ರಿಸ್ಬೇಕು ಅಂತ. ಈ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಪ್ರತಿಷ್ಠಾಪಿಸೋದನ್ನ ನಾವೆಲ್ಲ ಕಡೆ ನೋಡ್ತೇವೆ. ಅದೊಂಥರ ಈಗ ಏನು ಹ್ಯಾಬಿಟ್ ಆಗಿಬಿಟ್ಟಿದೆ. ಒಂದು ಓಣಿಯವರು ದೊಡ್ಡ ಮೂರ್ತಿ ತಂದಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಮೂರ್ತಿಯನ್ನ ಪಕ್ಕದ ಓಣಿಯವರು ತರಲೇಬೇಕು. ಒಂಥರ ಕಾಂಪಿಟೇಷನ್ ಮೇಲೆ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಪ್ರತಿಷ್ಠಾಪಿಸೋದು, ಆಮೇಲೆ ಅವುಗಳ ವಿಲೇವಾರಿ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ
ಎಷ್ಟೇ ಆಳವಾದ ನೀರಿನೊಳಗೂ ಅವು ಮುಳುಗೋದಿಲ್ಲ. ಮತ್ತೆ ಈ ರೀತಿ ಮೂರ್ತಿಗಳು ಎಲ್ಲ ಬಿದ್ದು ಚೆಲ್ಲಾಡಿದ್ರೆ ನಮ್ಮ ಭಕ್ತಿ ಎಲ್ಲಿಗೆ ಬಂತು? ಯಾಕೆ ನಾವು ಭಕ್ತಿ ಶ್ರದ್ಧೆಯಿಂದ ಆಚರಿಸ್ಬೇಕಾದಂತಹ ಹಬ್ಬಗಳು ಇವತ್ತು ತಮ್ಮ ಅರ್ಥವನ್ನ ಕಳೆದುಕೊಳ್ತಾ ಇರುವಂತಹ ಸಂದರ್ಭಗಳು ಇವತ್ತು ಎದುರು ಬಂದಿದ್ದಾವೆ. ಆದಷ್ಟು ಚಿಕ್ಕ ಮೂರ್ತಿಗಳನ್ನ ನಾವು ಪ್ರತಿಷ್ಠಾಪಿಸೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ತೇವೆ, ಇಲ್ಲಿ ಮಹಾಕಾಳಿಯ ಒಂದು ಏನು ನವರಾತ್ರಿಯ ನಂತರ ಬೃಹತ್ ಕಾಳಿ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ನೀರಿನ ಜಲಮೂಲದಲ್ಲಿ ಅದನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು, ಮತ್ತೆ ವಿಸರ್ಜನೆ ಆದ್ಮೇಲೆ ಅದರ ಪರಿಣಾಮ ಮತ್ತು ಪ್ರಭಾವ ನೀರಿನ ಮೇಲೆ ಖಂಡಿತವಾಗ್ಲೂ ಆಗುತ್ತೆ. ಅದು ಒಂಥರ ನಿಸರ್ಗದ ಚಕ್ರ, ಅದು ನಿಸರ್ಗದ ಚಕ್ರದ ಭಾಗ. ನಾವು ಮನುಷ್ಯರು ಕೂಡ ನಿಸರ್ಗದ ಚಕ್ರದ ಭಾಗ ಆಗಿರೋದ್ರಿಂದ ಇದರ ಪರಿಣಾಮ ನಮ್ಮ ಮೇಲೂ ಕೂಡ ಅದು ಖಂಡಿತವಾಗೂ ಕೂಡ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಇದು ನಾನಾಗ್ಲೇ ಹೇಳಿದೆ, ನಾಗರ ಪಂಚಮಿ ದಿನಗಳೊಳಗೆ ಈ ರೀತಿ ಜೀವಂತ ಹಾವುಗಳನ್ನ ಹಿಡಿದು ಅಥವಾ ಮೂರ್ತಿಗಳಿಗೆ, ನಾಗರ ಮೂರ್ತಿಗಳಿಗೆ ಲೀಟರ್ ಗಟ್ಟಲೆ ಹಾಲನ್ನು ಸುರಿಯೋದನ್ನ ನಾವು ನೋಡ್ತೇವೆ. ಇದ್ರ ಬದಲಾಗಿ ಅದೇ ಹಾಲನ್ನ ಒಂದ್ ಯಾವುದೋ ಸ್ಲಮ್ನ ಬಡ ಮಕ್ಕಳಿಗೆ ಹಂಚಿದ್ರೆ ಎಷ್ಟೋ ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಕೊಟ್ಟಂಗಾಗತ್ತೆ. ನೆಕ್ಸ್ಟ್ ಸ್ಲೈಡ್. ಒಟ್ಟಾರೆ ಹಬ್ಬಗಳು ನಮ್ಮ ಪರಿಸರದ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾವೆ. ನಮ್ಮ ವಾಟರ್ ಬಾಡೀಸ್ ಅಂತೇನು ನಾವು ಕರಿತೀವಿ, ಜಲಮೂಲಗಳು ಮಲಿನ ಆಗ್ತಾ ಇರೋದನ್ನ ನಾವು ಕಾಣ್ತೇವೆ. ಮತ್ತು ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ ಆಗ್ತಾ ಇರೋದನ್ನ ಅದರ ಮುಖಾಂತರ ನಮ್ಮ ಕಿವಿಗಳ ಮೇಲೆ ಪರಿಣಾಮ ಆಗುವುದನ್ನ ನಾವು ನೋಡ್ತೇವೆ. ಈ ಪಟಾಕಿ ಹೊಡಿತೇವಲ್ಲ, ಈ ಪಟಾಕಿ ಹೊಡೆಯೋದ್ರಿಂದ ನಮ್ಮ ಮನೆಗಳಲ್ಲಿ, ನಮ್ಮ ಮನೆ ಮುಂದೆ ಗಿಡ ಮರಗಳಲ್ಲಿ ಇದ್ದಂತಹ ಆ ಗುಬ್ಬಚ್ಚಿಗಳು, ಆ ಸಣ್ಣ ಸಣ್ಣ ಕೀಟಗಳು, ಪಕ್ಷಿಗಳು, ಆ ಶಬ್ದಕ್ಕೆ ನಿಜವಾಗ್ಲೂ ಅದು ಅವುಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದ್ ಸುಮಾರು ಒಂದ್ 5-6 ದಿನ ಪಕ್ಷಿಗಳು ತಮ್ಮ ಗೂಡಿಂದ ಹೊರಗೆ ಬರೋದಿಲ್ಲ. ಅವು ಅಷ್ಟು ಭಯಭೀತರಾಗಿರುವಂತಹ ಜೀವ ಜಂತುಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಇದು ಬೇರೆಯವರಿಗೆ ತೊಂದರೆ ಕೊಟ್ಟು ನಾವು ಖುಷಿ ಪಡುವಂತದ್ರೊಳಗೆ ಎಷ್ಟು ಅರ್ಥ ಇದೆ ಅನ್ನುವಂಥದ್ದು ಸ್ವಲ್ಪ ಮಕ್ಕಳು ನಾವು ಆಲೋಚನೆ ಮಾಡಬೇಕು. ಇನ್ನ ಸಾಯಿಲ್ ಪೊಲ್ಯೂಷನ್, ಮಣ್ಣಿನ ಏನು ಮಲಿನತೆ ಆಗ್ತಾ ಇರೋದನ್ನ ಈ ಹಬ್ಬಗಳ ನಂತರ ನಾವು ಹಬ್ಬ ಆದ್ಮೇಲೆ ಮಾರನೇ ದಿನ ನಮ್ಮ ಮನೆಯಲ್ಲಿ ಉತ್ಪತ್ತಿ ಆದಂತಹ ಕಸದ ಪ್ರಮಾಣವನ್ನ ಲೆಕ್ಕ ಹಾಕಿದ್ರೆ ಸುಮಾರು ಅದು ಪ್ರತಿ ದಿನದಿಂದ 5 ಪಟ್ಟು ಹೆಚ್ಚು ಕಸದ ಪ್ರಮಾಣ ಇರುತ್ತೆ. ಅದನ್ನ ನಾವು ತೆಗೆದುಕೊಂಡು ಹೋಗಿ ತಿಪ್ಪೆ ಗುಂಡಿಗೋ ಅಥವಾ ಮತ್ತೊಂದು ಜಾಗಕ್ಕೋ ನಾವು ಅದನ್ನ ಎಸಿತೇವಿ, ಅದು ಅಲ್ಲಿ ಮಣ್ಣಿನ ಆರೋಗ್ಯವನ್ನ ಹಾಳು ಮಾಡ್ಲಿಕ್ಕೆ ಅದು ಕಾರಣ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಈ ಆರ್ಟಿಫಿಷಿಯಲ್ ಪೇಂಟ್ಸ್ ಇರ್ತದಲ್ಲ ಬಣ್ಣ, ಅದು ಮೀನುಗಳ ಸಾವಿಗೆ ಅದು ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ನಾನು ಈಗಾಗ್ಲೇ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ನಮ್ಮ ಹಬ್ಬಗಳು ಹೇಗಿರ್ಬೋದು, ನಾವು ಹೇಗೆ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು, ಎಷ್ಟು ಸರಳತೆಯಿಂದ ನಾವು ಜೀವನ ಮಾಡ್ತೇವೋ ಅಷ್ಟು ಶುಭ್ರವಾಗಿರ್ತೇವೆ, ಅಷ್ಟು ಶಾಂತವಾಗಿರ್ತೇವೆ, ಮತ್ತೆ ಅಷ್ಟೇ ಸಂತೋಷದಿಂದ ನಾವು ಕಳೀಲಿಕ್ಕೆ ಸರಳತೆ ಸಾಧ್ಯ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಜನ್ಮದಿನಕ್ಕೆ ನಾವು ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನ ತಂದು ಕೇಕ್ ಕಟ್ ಮಾಡಿ, ಒಂದು ಕೇಕ್ ತಯಾರು ಮಾಡ್ಲಿಕ್ಕೆ ಏನೆಲ್ಲ ವಸ್ತುಗಳನ್ನ ಬಳಸಿರ್ತಾರೆ, ಮತ್ತು ಆ ಕೇಕಿನ ಸುತ್ತಮುತ್ತ ಇರುವಂತಹ ಬಣ್ಣಗಳು ಅದು ಎಂತಹ ಬಣ್ಣಗಳು, ಅದೆಲ್ಲ ನೆನೆಸ್ಕೊಂಡು ಬಿಟ್ರೆ ನಾವು ಯಾರು ಕೇಕ ತಿನ್ನಂಗಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನ ತಂದು ಅಥವಾ ಮನೆಯಲ್ಲೇ ಮಾಡಿದಂತಹ ತಿಂಡಿಗಳನ್ನ ಬಳಸಿಕೊಂಡು ಜನ್ಮದಿನ ಆಚರಿಸಿ ನಮ್ಮ ಜನ್ಮದಿನಕ್ಕೆ ಒಂದು ಸಸಿಯನ್ನ ನೆಟ್ಟು ಪ್ರತಿ ವರ್ಷ ಅದು ಎಷ್ಟು ಎತ್ತರ ಆಯ್ತು, ಎಷ್ಟು ಬೆಳೆಯಿತು ಅನ್ನೋದಂತಹ ಒಂದು ಮೆಜರ್ಮೆಂಟ್ ಅನ್ನ ಮಾಡಿ ಜನ್ಮದಿನಕ್ಕೆ ಅದನ್ನ ನೋಡಿ ಖುಷಿ ಪಡಿ ಅನ್ನುವಂಥದ್ದು. ಇನ್ನು ರಕ್ಷಾಬಂಧನದ ಬಗ್ಗೆ ನಾನು ಹೇಳ್ತಾ ಇದ್ದೆ, ರಕ್ಷಾಬಂಧನ ನಾವು ಅದು ಸಹೋದರ ಸಹೋದರಿಯರ ಪ್ರೀತಿ. ಅದೇ ರೀತಿ ನೀವೇ ನೆಟ್ಟಂತಹ ಸಸಿ ಏನಿದೆ ಅಲ್ಲ ಜನ್ಮದಿನಕ್ಕೆ, ಅದಕ್ಕೆ ಒಂದು ನೂಲು ಕಟ್ಟಿ, ದಾರದ ನೂಲು ಕಟ್ಟಿ ಅದಕ್ಕೆ ರಕ್ಷಣೆ ಕೊಡ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಅದನ್ನ ಪೂರ್ತಿಯಾಗಿ 10 ವರ್ಷ ಎತ್ತರವಾಗಿ ಬೆಳೆಸಿ ಚೆನ್ನಾಗಿರೋ ತರ ನೋಡ್ಕೊಳ್ಳಿ.
ಇದಕ್ಕಿಂತ ದೊಡ್ಡ ಬಂಧನ ರಕ್ಷಾಬಂಧನ ಯಾವ್ದಿದೆ ಅನ್ನುವಂಥದ್ದು. ಇನ್ನು ಮಣ್ಣಿನಿಂದ ಮಾಡಿದಂತಹ ಗಣಪನ ಮೂರ್ತಿಗಳು, ಬಸವ ಮೂರ್ತಿ, ನಾಗಮೂರ್ತಿ ಬಳಸಿ, ವಸ್ತ್ರ ಪ್ಯಾರಿಸ್ನಿಂದ ಮಾಡಿದಂತಹ ಮೂರ್ತಿಗಳನ್ನ ಬೇಡ. ಮತ್ತೆ ಸಾಧ್ಯವಾದಷ್ಟು ಬಣ್ಣರಹಿತ ಮೂರ್ತಿಗಳಿದ್ರೆ ಒಳ್ಳೆಯದು. ಬಣ್ಣ ನಾವು ಬಳಸಲೇಬೇಕು ಅನ್ನೋದಾದ್ರೆ ನೈಸರ್ಗಿಕ ಬಣ್ಣಗಳನ್ನ ಬಳಸಿರತಕ್ಕಂತಹ ಗಂಧವನ್ನ ಲೇಪಿತ ಏನು ಮೂರ್ತಿಗಳನ್ನ ನೀವು ಬಳಕೆ ಮಾಡಬಹುದು. ಮತ್ತೆ ಈ ಮೂರ್ತಿ ವಿಸರ್ಜನೆ ಎಲ್ಲೋ ಜಲಮೂಲಗಳಲ್ಲಿ ಬೇಡ, ಕೆರೆ, ಬಾವಿ, ಹಳ್ಳ, ಕೊಳ್ಳ, ನದಿ ಇವುಗಳನ್ನ ಮಲಿನ ಮಾಡೋದು ಬೇಡ. ನಮ್ಮ ಮನೆಯಲ್ಲೇ ಒಂದು ನೀರಿನ ತೊಟ್ಟಿಯೊಳಗೆ, ಒಂದು ನೀರಿನ ಟಾಕಿಯಲ್ಲಿ, ನೀರಿನ ಸಿಂಟೆಕ್ಸ್ ಅಲ್ಲಿ ವಿಸರ್ಜನೆ ಮಾಡಿ ಆ ನೀರನ್ನ ನಿಮ್ಮ ಮನೆಯ ಮುಂದಿರ್ತಕ್ಕಂತಹ ಏನು ಮರಗಿಡಕ್ಕೆ ಹಾಕಿ ಅನ್ನುವಂತಹ ಒಂದು ಸಣ್ಣ ವಿನಂತಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮತ್ತೆ ಪಟಾಕಿ ಹೊಡೆಯಬೇಕು ಅಂತಿಲ್ಲ. ಬಹಳ ಜನ ಪಟಾಕಿ ಹೊಡೆಯದೆ ಹಬ್ಬ ಹೇಗೆ ಅನ್ನುವಂತಹದ್ದು ಒಂದು ಪ್ರಶ್ನೆನೂ ಬರುತ್ತೆ. ನೀವು ಸದ್ದು ಮಾಡ್ಬೇಕು ಅಂತಂದ್ರೆ ಭಜನೆ ಮಾಡಿನೂ ನಾವು ಸದ್ದು ಮಾಡ್ಬೋದು. ಒಳ್ಳೆಯ ಹಾಡುಗಳನ್ನ ಕೇಳಿ, ಒಳ್ಳೆಯ ಹಾಡುಗಳನ್ನ ಹಾಡಿ ಭಜನೆ ಮಾಡಿ. ಮತ್ತೆ ಡಿಜೆ ಲೌಡ್ ಸ್ಪೀಕರ್ ಬಳಕೆ ಇದು ಅವಶ್ಯಕತೆನೇ ಇಲ್ಲ. ಸೊ ಇತ್ತೀಚೆಗೆ ಕಾನೂನುಗಳು ಕೂಡ ಕಾನೂನಿನಿಂದನೂ ಕೂಡ ಇವುಗಳ ನಿಯಂತ್ರಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಕಾನೂನಿನಿಂದ ನಿಯಂತ್ರಣ ಅಲ್ಲ, ನಮ್ಮಲ್ಲಿ ಅರಿವು ಬರಬೇಕು. ನಮ್ಮ ಅರಿವು, ನಮ್ಮ ಜಾಗೃತಿ, ನಮ್ಮ ಸ್ವನಿಯಂತ್ರಣದಿಂದ ಮಾತ್ರ ಇವುಗಳ ನಿಯಂತ್ರಣ ಸಾಧ್ಯ ಇದೆ. ಇನ್ನು ನಾಗರ ಪಂಚಮಿ ಹಬ್ಬಕ್ಕೆ ಹುತ್ತಕ್ಕೆ ಹಾಲು ಏರಿದೆ, ಅದು ಅದನ್ನ ಬಡ ಮಕ್ಕಳಿಗೆ ಹಂಚಿ. ಸೊ ಹೋಳಿ ಹಬ್ಬಕ್ಕೆ ಬಣ್ಣ ಶುದ್ಧ ಅರಿಶಿನ ಕುಂಕುಮವನ್ನ ಬಳಸಿನೂ ಕೂಡ ನಾವು ಹೋಳಿ ಹಬ್ಬವನ್ನ ಆಚರಣೆ ಮಾಡಬಹುದು. ಇನ್ನು ಎಲ್ಲಾ ಹಬ್ಬಗಳಲ್ಲೂ ಕೂಡ ಮನೆಯಲ್ಲೇ ಮಾಡಿದಂತಹ ಸಿಹಿ ತಿಂಡಿಗಳನ್ನ ಉಪಯೋಗ ಮಾಡಿ, ಕೃತಕವಾಗಿ ಬಣ್ಣದ ಅಂಗಡಿಯಿಂದ ತಂದಂತಹ ಸ್ವೀಟ್ಗಳನ್ನ, ಈಗ ಅಂಗಡಿ ಒಳಗೆಲ್ಲ ಇಟ್ಟಿರ್ತಾರೆ, ನಾವು ಎಂತ ಸ್ವೀಟ್ ತಗೊಳ್ತೀವಿ ಅಂದ್ರೆ ಬಹಳ ಅಟ್ರಾಕ್ಟಿವ್ ಇರಬೇಕು, ಅದು ಬಹಳ ಅಟ್ರಾಕ್ಟಿವ್ ಕಲರ್ ಅನ್ನ ಬಳಕೆ ಮಾಡಿದಂತಹ ಸ್ವೀಟ್ ಅನ್ನ ಅಥವಾ ಕೇಕ್ ಅನ್ನ ತಗೊಂಡ್ ಬರೋದನ್ನ ನಾವು ಕಾಣ್ತೇವೆ. ಎಷ್ಟು ಸುಂದರವಾಗಿರುತ್ತೋ ಅದು ಅಷ್ಟೇ ಒಂದು ಅದು ವಿಷವನ್ನ ಹೊಂದಿರುತ್ತೆ ಅನ್ನೋಂತ ಅಂಶ ಮಕ್ಕಳು ತಿಳ್ಕೋಬೇಕು. ಸಹಜವಾಗಿರ್ತಕ್ಕಂತಹ ಬಣ್ಣಗಳಿಂದ ತಯಾರಾದಂತಹ ಸ್ವೀಟ್ಗಳನ್ನ, ಸಿಹಿ ತಿಂಡಿಗಳನ್ನ ಮನೆಯಲ್ಲೇ ಮಾಡಿರೋದನ್ನ ಸೇವನೆ ಮಾಡಿ ಅನ್ನೋದನ್ನ ಹೇಳ್ತಾ ದೀಪಾವಳಿ. ನೆಕ್ಸ್ಟ್ ಸ್ಲೈಡ್. ದೀಪಾವಳಿಗೆ ಪಟಾಕಿನೇ ಯಾಕೆ ಹೊಡಿಬೇಕು? ಸಹಜವಾಗಿ ನಾವು ದೀಪಗಳನ್ನ ಬೆಳಗಿಸುವ ಮೂಲಕನೂ ನಾವು ಹಬ್ಬವನ್ನ ಆಚರಣೆ ಮಾಡಬಹುದು. ಇಲ್ಲೊಂದು ವಿಡಿಯೋ ಇದೆ. ಒಟ್ಟಾರೆ ನಿಸರ್ಗದ ಮೇಲೆ ಇಷ್ಟೆಲ್ಲಾ ಪರಿಣಾಮಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಸರ್ಗ ನಮ್ಮಿಂದ ಏನ್ ಬಯಸುತ್ತೆ ಅನ್ನುವಂಥದ್ದನ್ನ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನೋಡ್ಕೊಂಡ್ ಬರೋಣ. ಸರ್ ನೆಕ್ಸ್ಟ್ ಸ್ಲೈಡ್ ಹೋಗಿ. ನೆಕ್ಸ್ಟ್ ಸ್ಲೈಡ್ ಹೋಗಿ. ಫಸ್ಟ್ ವಿಡಿಯೋ ಇದೆ ಅಲ್ಲ, ಅದನ್ನ ಪ್ಲೇ ಮಾಡಿ. Some call me nature. Others call me Mother Nature. I've been here for over 4.5 billion years. 22,500 times longer than you. I don't really need people, but people need me. Yes, your future depends on me. When I thrive, you thrive. When I falter, you falter. Or worse. But I've been here for eons. I have fed species greater than you, and I have starved species greater than you. My oceans, my soil, my flowing streams, my forests, they all can take you or leave you.
How you choose to live each day, whether you regard or disregard me, doesn't really matter to me. One way or the other. Your actions will determine your fate, not mine. I am nature. I will go on. I am prepared to evolve. Are you? ಇಲ್ಲಿ ಕೊನೆಗೆ ಭೂಮಿ ತಾಯಿ ಹೇಳ್ತಾಳೆ, ನಿಸರ್ಗ ಇರಬೇಕು ಅಂದ್ರೆ ನೀವು ಬೇಕಾಗಿಲ್ಲ, ಆದ್ರೆ ನೀವು ಇರಬೇಕು ಅಂತಂದ್ರೆ ನಾನು ಬೇಕೇ ಬೇಕು, ನಾನು ನಿಸರ್ಗ ಪರಿಸರ ಬೇಕೇ ಬೇಕು ಅಂತನ್ನುವಂತಹ ಒಂದು ಸಂದೇಶ ಇದೆ ಅಲ್ಲ, ಬಹಳ ಅರ್ಥಪೂರ್ಣ ಇದೆ. ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಪ್ಲೀಸ್. ಇದು ಗಣೇಶನ ಹಬ್ಬದ ಬಗ್ಗೆ. ಕೊನೆಗೆ ಗಣೇಶ ಇದ್ರ ಮೂಲಕ ಒಂದು ಸಂದೇಶ ಕೊಡ್ತಾನೆ, ನಾವೆಲ್ಲ ನಿಸರ್ಗ ಪ್ರಿಯ ಭಕ್ತರಾಗಬೇಕು ಅಂತ. ಗಣೇಶನೇ ಒಂದು ನಿಸರ್ಗದ ಒಂದು ಒಂದು ಸೃಷ್ಟಿಯ ಭಾಗ. ಯಾವ ಗಣೇಶ ಯಾವ ದೇವರು ಪರಿಸರ ಹಾಳ್ ಮಾಡಿ ನನ್ನನ್ನ ಪೂಜಿಸ್ರಿ ಅಂತ ಹೇಳೋದಿಲ್ಲ. ನಿಸರ್ಗನೇ ಅದು ಇಳಿದು ಬಂದು ಹೇಳ್ತಾ ಇದೆ, ನಿಸರ್ಗ ಸ್ನೇಹಿ ಭಕ್ತರಾಗಿ ಅಂತ ಎರಡನೇ ವಿಡಿಯೋದಲ್ಲಿ ಸಂದೇಶ ಇದೆ. ಇನ್ನು ಮೂರನೇ ವಿಡಿಯೋ ನೋಡ್ಕೊಂಡ್ ಬರೋಣ. ಥರ್ಡ್ ವಿಡಿಯೋ take birth in my new avatar as Tree Ganesha. Being in my divine form for 5 days, I will bless my devotees and protect them from evil. After that, I shall return to nature and take the form of a tree. House will be blessed with happiness and prosperity for life. ಇದು ನಿಜವಾದಂತಹ ಭಕ್ತಿ, ಟ್ರೀ ಗಣೇಶ. ಗಣೇಶನ ಮಾಡ್ಬೇಕಾದ್ರೆ ಅದರೊಳಗೆ ಮೊದಲೇ ಬೀಜದ ಉಂಡೆಗಳನ್ನ ಹಾಕಿ ಬೀಜಗಳನ್ನ ಹಾಕಿ ಇದು ಐಡಿಯಾ ತುಂಬಾ ಚೆನ್ನಾಗಿದೆ. ಇದು ನಿಜವಾದಂತಹ ನಿಸರ್ಗ ಪ್ರೀತಿ, ನಿಸರ್ಗ ಪ್ರೀತಿ ಹಬ್ಬ. ಸರ್ ಪ್ಲೀಸ್ ಲಾಸ್ಟ್ ವಿಡಿಯೋ ಒಂದು ಹಾಕ್ಬಿಡಿ. ಇದನ್ನ ನಾವು ಮಾಡದೆ ಹೋದ್ರೆ ಏನೆಲ್ಲ ಪರಿಣಾಮಗಳಾಗ್ತವೆ ಅನ್ನೋದು ಈ ಲಾಸ್ಟ್ ವಿಡಿಯೋದಲ್ಲಿದೆ. Thank you.
ಕೊನೆಯ ಮಾತು ಪ್ರೆಸೆಂಟ್ ಮಾಡಿದಂತಹ ಅನಿಲ್ ಸರ್ಗೂ ಕೂಡ ಧನ್ಯವಾದಗಳು. ಈ ವಿಡಿಯೋದೊಳಗೆ ಹೇಗೆ ನಮ್ಮೆಲ್ಲ ಅತಿ ಆಸೆಗಳು, ಆಕಾಂಕ್ಷೆಗಳು, ನಮ್ಮ ಆಚರಣೆಗಳು, ನಾವು ಹೇಗೆ ಪರಿಸರದ ವಿರುದ್ಧ ಹೋಗ್ತಾ ಇದ್ದೀವಿ, ನಂತರ ಹೇಗೆ ಒಂದು ಈ ಭೂಮಿಯನ್ನ ಕಸದ ತೊಟ್ಟಿಯನ್ನಾಗಿ ಮಾಡಿ ಕೊನೆಗೆ ನಾವೇ ಆಹುತಿ ಆಗುವಂತಹ ಸಂದರ್ಭಗಳು ಬರ್ತಾ ಇದ್ದಾವೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಸುಮಾರು ಹೊತ್ತು, ಒಂದು ತಾಸುಗಳ ಕಾಲ ತಾವೆಲ್ಲ ಕೂತು ನನ್ನ ಮಾತುಗಳನ್ನ ಬಹಳ ಸಹನೆಯಿಂದ ಕೇಳಿದಿರಿ. ಅವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಗೂ ಮತ್ತು ಬಹಳ ಪ್ರೀತಿಯಿಂದ ಮಾತು ಕೇಳಿದಂತಹ ತಮಗೂ ವಂದನೆಗಳನ್ನು ಸಲ್ಲಿಸಿ, ಈಗೇನಾದ್ರೂ ಪ್ರಶ್ನೆಗಳಿದ್ರೆ ಮಕ್ಕಳು ಕೇಳಬಹುದು ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಓಕೆ ಸರ್, ಈಗ ಮಕ್ಕಳಿಗೆ ಪ್ರಶ್ನೋತ್ತರಕ್ಕೆ ಅವಕಾಶವನ್ನು ಕೊಡೋಣ. ಸಂತೋಷ್ ಸರ್, ಜ್ಯೋತಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಮ್ಮ. ಜ್ಯೋತಿ, ಜ್ಯೋತಿ. ಹಾ, ಹಲೋ ಸರ್. ಹಾ, ಮಾತಾಡಮ್ಮ, ಕೇಳ್ತಾ ಇದೆ. ಸರ್, ಹಬ್ಬ ಅಂತ ಯಾಕೆ ಮಾಡ್ತಾರೆ? ಏನೋ ನಿನ್ ಪ್ರಶ್ನೆ ನನಗೆ. ಹಬ್ಬ ಅಂತ ಯಾಕೆ ಮಾಡ್ತಾರೆ ಸರ್? ಹಬ್ಬ ಯಾಕೆ ಮಾಡ್ಬೇಕು ಅಂತ ನಾವು ಮೊದಲೇ ಚರ್ಚೆ ಮಾಡಿದೀವಿ. ನೀನು ಬಹುಶಃ ಇದ್ದೇ ಇಲ್ಲೋ ಗೊತ್ತಿಲ್ಲ. ನಮ್ಗೆ ಸಂತೋಷ ಕೊಡ್ಬೇಕು, ನೆಮ್ಮದಿ ಕೊಡ್ಬೇಕು, ಒಂದಷ್ಟು ಆಹಾರದಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಹಬ್ಬಗಳನ್ನ ಎಲ್ಲಾ ನಮ್ಮ ಬಂಧು ಬಾಂಧವರು ಸಂಬಂಧಿಕರು ಸೇರ್ಕೋಬೇಕು ಅಂತ ಹಬ್ಬಗಳನ್ನ ಆಚರಿಸ್ತಾರೆ. ಸರ್, ಪೂಜಾ ಕುಲಕರ್ಣಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಮ್ಮ. ಪೂಜಾ, ನಮಸ್ತೆ ಸರ್. ನಮಸ್ತೆ, ಹೇಳಮ್ಮ ಪೂಜಾ. ಈಗ ನಾವು ಪಟಾಕಿ ಮತ್ತ ಇದ್ ಪಟಾಕಿ ಹಾರಿಸೋದಿಂತ ನಮಗೆ ಏರ್ ಪೊಲ್ಯೂಷನ್ ಆಕೈತ್ರಿ. ಆಗಿನ ಕಾಲದಾಗ ಒಲೆಗಳನ್ನ ಉರಿಸೋದಿಂತ ಏರ್ ಪೊಲ್ಯೂಷನ್ ಆಕಿದ್ದಿಲ್ಲ ರೀ? ಹೌದು, ಖಂಡಿತವಾಗ್ಲೂ ಆಕಿತ್ತು.
ಆದ್ರೆ ಆಗಿನ ಕಾಲದೊಳಗೆ ಗಿಡ ಮರ ಕಾಡು ಪ್ರಮಾಣ ಜಾಸ್ತಿ ಇತ್ತಲ್ಲ, ಇವತ್ತು ಅಷ್ಟೇ ಇವತ್ತಿದೆನಾ ನಮ್ಮ ಕಾಡಿನ ಪ್ರಮಾಣ ಗಿಡ ಮರಗಳ ಸಂಖ್ಯೆ? ಇಲ್ಲ ಇಲ್ಲ, ಜನಸಂಖ್ಯೆ ಹೆಚ್ಚಾಗಿದೆ, ಅದು ಕಡಿಮೆ ಆಗ್ತಾ ಇದೆ, ಹಸಿರು ಕಡಿಮೆ ಆಗ್ತಾ ಇದೆ, ಹೌದಲ್ವಾ? ಎಸ್, ಸ್ವಲ್ಪ ಆಲೋಚನೆ ಮಾಡ್ಬೇಕು. ಸರ್ ಶಶಾಂಕ್ ಗೌಡ ಶಿವನ್ ಗೌಡ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಶಶಾಂಕ್ ಗೌಡ ಗೌಡ ಹಲೋ ಸರ್. ಸರ್, ನೀವು ಹೇಳಿದ್ರಿ ಗಣೇಶ ಚತುರ್ಥಿಗಳ ಮಾಡ್ಬೇಕಾರ ಗಣೇಶನ ಕೆರೆ ಬಾವಿಗಳಲ್ಲಿ ಮುಳುಗಿಸಬಾರ್ದು, ಹೂಳ್ ತುಂಬತಾವ್ ಅಂತ ಹೇಳಿದ್ರಿ. ಹೌದು, ಆದ್ರೆ ಈಗ ಮನ್ಯಾಗ ಹೇಳಿದ್ರ ಅವ್ರು ನಮ್ದು ಯಾವಾಗಿಂದನು ಸಂಪ್ರದಾಯ ಐತಿ, ನಾವು ಮುಳುಗಿಸ್ತೇವೆ ಅಂತ ಹೇಳ್ತಾರ್ರಿ. ಹೌದು, ನಾವ್ ಮೊದಲಿನಿಂದ ಅದನ್ನ ಮಾಡ್ಕೊಂತ ಬಂದೇವಿ, ನಾವ್ ಹಂಗೆ ಮಾಡ್ತೇವಿ ಅಂತ ಅಂತಾರೆ. ಆದ್ರ ಬದಲಾವಣೆ ನಿನ್ ಮನೆಯೊಳಗೆ ಮೊದಲು ನೀನ್ ಮಾಡ್ಬೇಕು, ಅವ್ರ ಮನಸ್ಸನ್ನ ಒಲಿಸ್ಬೇಕು. ನಾನು ಮನೆಯೊಳಗೆ ಇಲ್ಲಿಗೆ 18 ವರ್ಷ ಆಯ್ತು ಮನೆಯೊಳಗೆ ನಿಸರ್ಗ ಸ್ನೇಹಿ ಗಣೇಶನನ್ನ ಪ್ರತಿಷ್ಠಾಪನೆ. ಮೊದಲು ನನಗೂ ಹಂಗೆ ವಿರೋಧ ಇತ್ತು, ಆಮೇಲೆ ಅನ್ಕೊಂಡ್ರು ನನ್ ಮನೆ ಗಣಪತಿಯನ್ನ ನನ್ ಮನೆ ಮುಂದೆನೆ ನೀರಿನ ಟಾಕಿಗಳಲ್ಲಿ ನಾವು ಇಲ್ಲೇ ಡಿಮರ್ಸ್ ಮಾಡ್ತೀವಿ, ಮತ್ತೆ ಆ ನೀರನ್ನ ಗಿಡ ಮರಗಳಿಗೆ ಹಾಕ್ತೀವಿ. ಸ್ವಲ್ಪ ಪ್ರಾರಂಭಕ್ಕೆ ಕಷ್ಟ ಆಗುತ್ತೆ ಹೊಸದನ್ನ ತರ್ಬೇಕಾದ್ರೆ, ಆದ್ರೆ ನಮ್ಮ ಪ್ರಯತ್ನವನ್ನ ನಾವು ನಿರಂತರವಾಗಿ ಮುಂದುವರಿಸ್ಬೇಕು. ಸರ್, ನಂದೊಂದು ಸಲಹೆ ಇದೆ. ಹೇಳಪ್ಪ ಹೇಳು. ಸರ್, ಎಲ್ಲಾ ಶಾಲೆಗಳಲ್ಲಿ ಮಂತ್ರಿಮಂಡಲ ಅಂತ ಒಂದಿರುತ್ತೆ ಸರ್. ಹೌದು, ಅವರು ಈಗ ಗಣೇಶನ ಹಬ್ಬ ಅಲ್ಲೆಲ್ಲ ಮನೆಗಳಿಗೆ ಹೋಗಿ ಒಂದು ಅವೇರ್ನೆಸ್ ಮೂಡಿಸಿದ್ರೆ ಎಲ್ಲಾರು ಮನ ಒಲ್ಬಹುದು ಅಂತ ಹೇಳಿ ನನ್ನ ಸಲಹೆ ಸರ್. ಹೌದು, ಖಂಡಿತವಾಗ್ಲು ಅದು ನೀನ್ ಹೇಳೋದು ಕರೆಕ್ಟ್ ಆಗಿದೆ. ನಿನ್ ಶಾಲೆಯೊಳಗೆ ಮೊದಲು ಪ್ರಯತ್ನ ಮಾಡು. ಮತ್ತೆ ಸರ್, ಸರ್ ಇವತ್ತು ತೋರಿಸಿದ್ರಲ್ಲ ಆ ವಿಡಿಯೋದ್ನೆಲ್ಲ ನಿಮ್ಮ ಅಪ್ಪ ಅಮ್ಮಗೆಲ್ಲ ತೋರಿಸ್ಬೇಕು ಒಂದ್ಸಲ, ಅವ್ರಿಗೂ ಅರ್ಥ ಆಗುತ್ತೆ ಓ ಇದರಿಂದ ಪರಿಸರದ ಮೇಲೆ ಎಷ್ಟು ಹೊಡೆತ ಬೀಳತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾ ಸರ್, ಥ್ಯಾಂಕ್ ಯು ಸರ್. ಕೆ ಜಿ ಬಿ ಅಣ್ಣಾವರ ಅವ್ರದ್ದು ಅನ್ಮ್ಯೂಟ್ ಆಗಲ್ಲ ಅನಿಸುತ್ತೆ, ಮಾಡ್ತೇನೆ ಟ್ರೈ ಮಾಡ್ತೇನೆ. ಹಾ ಸರ್, ಕೆ ಜಿ ಬಿ ಅಣ್ಣಾವ್ರ ಅನ್ಮ್ಯೂಟ್ ಮಾಡ್ಕೊಳ್ರಮ್ಮ, ಮಾತಾಡ್ರಿ. ಹಲೋ ಕೆಜಿಬಿ ಅಣ್ಣಾವರ್. ಸರಿ, ಇಲ್ಲ ಅಂದ್ರೆ ಮೃತ್ಯುಂಜಯ ಟೊಂಗ್ಳೆ ನೋಡಿ ಸರ್. ಓಕೆ, ಮೃತ್ಯುಂಜಯ ಟೊಂಗ್ಳೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಪ್ಪ. ಸರ್, ಗಣಪತಿನ ಪಟಾಕಿ ಹಚ್ಚಿದ್ರೆ ವಾಯುಮಾಲಿನ್ಯ ಆಗತ್ತೆ ಸರ್. ಹೌದು ಹೌದು. ಆ ಸರ್, ಗಣಪತಿ ಮಣ್ಣಿಂದ ಇರತ್ತಲ್ಲ ಸರ್, ಅಂದ್ರೆ ಕೆರೆಯಲ್ಲಿ ಮುಳುಗಿಸಿದ್ರೆ ಜಲಮಾಲಿನ್ಯ ಆಗತ್ತೆ ಸರ್? ಜಲಮಾಲಿನ್ಯ ಆಗತ್ತೆ, ಬಟ್ ಮಣ್ಣಿದ್ರೆ ಮತ್ತೆ ಹುಳು ತೆಗಿಬಹುದು. ಬಟ್ ಮಣ್ಣಿನ ಮೇಲೆ ಬಣ್ಣ ಹಚ್ಚಿರ್ತಾರಲ್ಲ, ಆ ಬಣ್ಣ, ಆ ವಿಷ, ಆ ರಾಸಾಯನಿಕ ನೀರಿಂದ ಹೇಗೆ ತೆಗೆಯಕ್ಕಾಗತ್ತೆ? ತೆಗೆಯಕ್ ಆಗೋದಿಲ್ಲ. ಅದು ಮೀನುಗಳ ಮೇಲೆ, ಜಲಚರಗಳ ಮೇಲೆ ಪರಿಣಾಮ ಬೀರುತ್ತೆ, ಅವುಗಳ ಸಾವಿಗೆ ಕಾರಣ ಆಗುತ್ತೆ. ಸರ್, ಹೋಳಿ ಹಬ್ಬದಲ್ಲಿ ಬಣ್ಣ ಆಡ್ತಾರಲ್ಲ ಸರ್, ಆ ಬಣ್ಣದಲ್ಲಿ ಕೆಮಿಕಲ್ಸ್ ಇರತ್ತ ಸರ್? ಹೌದು, ಖಂಡಿತವಾಗ್ಲೂ ಇರುತ್ತೆ. ನೀವು ಗುಲಾಲ್ ಅಂತ ಕರಿತೀರಲ್ಲ ಗುಲಾಬಿ ಬಣ್ಣ, ಆ ಗುಲಾಲ್ ಅಲ್ಲಂತೂ ಅತ್ಯಧಿಕವಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ ಸರ್, ಲಾಸ್ಟ್ ಕ್ವೆಶನ್, HPS ಚಾಳ್ಮಟ್ಟಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಮ್ಮ. ಹಲೋ HPS ಹಲೋ. ಹಾ ಮಾತಾಡಮ್ಮ, ಕೇಳ್ತಾ ಇದೆ. ಹಲೋ ಹಲೋ ಸರ್, ಒಂದ್ ಕ್ವೆಶನ್. ನಾಗರ ಪಂಚಮಿಯಲ್ಲಿ, ನಾಗರ ಪಂಚಮಿಯಲ್ಲಿ ರೀ. ಓಕೆ ಹಲೋ. ಹೇಳಮ್ಮ, ಕೇಳ್ತಾ ಇದೆ ಹೇಳು. ನಾಗರ ಪಂಚಮಿಯಲ್ಲಿ ನಾಗರ ಹಾವಿಗೆ ಹಾಲು ಎರಿತಾರಲ್ಲ, ಹೌದು, ಅದ ಹಾಲು ಕುಡಿತಾ ಸರ್? ನಾನು ಹೇಳು, ನಿನ್ ಪ್ರಶ್ನೆ ಪೂರ್ತಿ ಮಾಡು. ಆಯ್ತು ಸರ್. ಅದು ಹೌದಾ, ಹಾವು ಹಾಲು ಕುಡಿಯುತ್ತ ಅಂತ? ನಾಗರ ಪಂಚಮಿಯಲ್ಲಿ ಹಾಲು ಎರಿದಾಗ ಹಾವು ಹಾಲು ಕುಡಿತಾ ಸರ್? ಇಲ್ಲಮ್ಮ, ಹಾವು ಯಾವುದೇ ಹಾವು, ನಾಗರ ಹಾವು ಅಂತಲ್ಲ, ಯಾವುದೇ ಹಾವು ಹಾಲು ಕುಡಿಯೋದಿಲ್ಲ. ಯಾಕೆ ಅಂತಂದ್ರೆ ಅದು ಸರೀಸೃಪ. ಸಸ್ತನಿ ಅಂತಂದ್ರೆ ಯಾವುದು, ನಾವು ಮತ್ತೆ ಬೇರೆ ಪ್ರಾಣಿಗಳೇನಿದಾವಲ್ಲ ಅವೆಲ್ಲ ಸಸ್ತನಿಗಳು, ಅಂದ್ರೆ ಹೊಟ್ಟೆಯಿಂದ ನೇರವಾಗಿ ಹೊರಗಡೆ ಬಂದವರು.
ಈ ಸರೀಸೃಪಗಳು ಏನಿರ್ತಾವಲ್ಲ ಅವು ಮೊಟ್ಟೆ ಇಡ್ತಾವೆ. ಮೊಟ್ಟೆ ಇಡೋವಂತಹ ಯಾವುದೇ ಜೀವಿ ಅಥವಾ ಮೊಟ್ಟೆಯಿಂದ ಹೊರಬರ್ತಕ್ಕಂತಹ ಯಾವುದೇ ಜೀವಿ ಹಾಲನ್ನ ಕುಡಿಯೋದಿಲ್ಲ. ಸೊ ಹಾವು ಕೂಡ ಮೊಟ್ಟೆಯಿಂದ ಹೊರಬರುವಂತಹ ಜೀವಿ ಹಾಲು ಕುಡಿಯೋದಕ್ಕೆ ಅದು ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್ ಥ್ಯಾಂಕ್ ಯು. ಟೈಮ್ 8:10 ಆಗಿರೋದ್ರಿಂದ ಹೌದು ನಾನು ಹೆಚ್ಚಿಗೆ ತೊಗೊಂಡೆ ಇರ್ಲಿ ಸರ್ ಪರವಾಗಿಲ್ಲ ಎಲ್ಲ ವಿಷಯ ಮಾತ್ರ ಒಳ್ಳೆಯದು ಸರ್. ಓಕೆ ಸರ್ 8:10 ಆಗಿರೋದ್ರಿಂದ ಇಲ್ಲಿವರೆಗೂ ಈ ಒಂದು ಗಣೇಶ ಹಬ್ಬದ ದಿನದಂದು ಸಹಿತ ತಮ್ಮ ಸಮಯವನ್ನು ಮೀಸಲಿಟ್ಟು ನಮ್ಮ ಮಕ್ಕಳ ಜೊತೆ ತಮ್ಮ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳ ಸರ್ ನಿಮಗೆ. ಈ ಎಲ್ಲ ಶಾಲೆಯ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಸರ್ ನಿಮಗೆ. ಅದೇ ರೀತಿಯಾಗಿ 50 ಶಾಲೆಯಿಂದ ಜಾಯಿನ್ ಆದಂತ ಎಲ್ಲ ಮುದ್ದು ಮಕ್ಕಳಿಗೂ ಶಾಲಾ ಶಿಕ್ಷಕರಿಗೂ ಎಸ್ ಡಿ ಎಂ ಸಿ ಸದಸ್ಯರಿಗೂ ಪಾಲಕರಿಗೂ ಎಲ್ಲರಿಗೂ ಸಹಿತ ವಂದನೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ ಮುಂದಿನ ಒಂದು ವೆಬಿನಾರ್ ದಿನಾಂಕ 7/9/2022 ಬುಧವಾರ ಗತ ಭಾರತದ ವೈಭವ ಎಂಬ ವಿಷಯದ ಮೇಲೆ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಬೆಳಗಾವಿ ವಿಭಾಗ ಸಂಯೋಜಕರು ಸಂಸ್ಕೃತ ಭಾರತಿ ಚಿಕ್ಕೋಡಿ ಇವರು ನಡೆಸಿಕೊಡಲಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಜಾಯಿನ್ ಆಗಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವೆಬಿನಾರ್ನೊಂದಿಗೆ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶುಭರಾತ್ರಿ ಸರ್. ಸರ್ ತುಂಬಾ ಥ್ಯಾಂಕ್ಸ್.